ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಅಂಡ್ ಪ್ರೆಸ್ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ಶಿವಾನಂದ ಟವಳಿ ಇಂದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಕನ್ನಡ ಪ್ರಶ್ನೆಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಬರುವಂಥ ಅತಿ ಮುಖ್ಯ ವಿಚಾರಗಳನ್ನು ಪರಿಕಲ್ಪನೆಗಳನ್ನು ನಾವು ಚರ್ಚೆ ಮಾಡೋಣ ಹಿಂದಿನ ತರಗತಿಯಲ್ಲಿ ಪದದೋಷ ಹಾಗೂ ವಾಕ್ಯ ದೋಷಗಳ ಕುರಿತಾಗಿರುವಂಥ ಇಪ್ಪತ್ತು ಸಂಭವನೀಯ ಪ್ರಶ್ನೆಗಳನ್ನು ಅಲ್ಲಿ ಅವಲೋಕನ ಮಾಡಿದ್ವಿ ಅದೇ ರೀತಿಯಾಗಿ ಈ ದಿನ ನಾವು ಕನ್ನಡ ಭಾಷಾ ಸಂಬಂಧಪಟ್ಟಂತೆ ಭಾಷಾಂತರ ಅಂದರೆ ಕನ್ನಡ ಒಂದು ಭಾಷೆಯನ್ನು ಸಮಗ್ರವಾಗಿ ಅರಿಯುವ ನಿಟ್ಟಿನೊಳಗೆ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಒಂದು ಭಾಷಾಂತರ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ ಆ ಒಂದು ಪ್ರಶ್ನೆಗಳನ್ನು ಅವಲೋಕನ ಮಾಡೋಣ ಅದರೊಟ್ಟಿಗೆ ಬಹಳ ಮುಖ್ಯವಾದಂಥದ್ದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಅದು ಯಾವುದು ಅಂತಂದರೆ ನುಡಿಗಟ್ಟುಗಳು ಹಾಗಾಗಿ ಈ ದಿನ ಭಾಷಾಂತರ ಮತ್ತು ನುಡಿಗಟ್ಟು ಅನ್ನುವಂಥ ಒಂದು ಕನ್ನಡ ಪದಭಂಡಾರಗಳ ಕುರಿತು ಅಧ್ಯಯನ ಮಾಡೋಣ ಹಾಗಾದರೆ ವಿದ್ಯಾರ್ಥಿಗಳೇ ಮೊದಲ ಪ್ರಶ್ನೆ ಏನಿರಬಹುದು ಅನ್ನುವಂಥ ಕುತೂಹಲ ನಿಮಗಿರಬಹುದು ಆಗಾಗ ನೀವು ಉತ್ತರಗಳನ್ನು ಕಮೆಂಟ್ ಮೂಲಕ ಸೂಚಿಸಬಹುದು ಅಂತಕ್ಕಂಥದ್ದು ಮೊದಲ ಪ್ರಶ್ನೆ ಹೀಗಿದೆ ಗೆಳೆಯರೆ ಯಾವಾಗಲೂ ನಾನು ಹೇಳ್ತಾಯಿರ್ತೀನಿ ನೀವು ಕೊಟ್ಟಿರುವಂಥ ಸೂಚನೆಯನ್ನು ಗಮನವಿಟ್ಟು ಮೊದಲು ನೋಡಬೇಕು ಅಂತಕ್ಕಂಥದ್ದು ಯಾಕಂದರೆ ಆ ಸೂಚನೆಯನ್ನು ಗಮನಿಸಿದಾಗ ಅದರಲ್ಲಿ ಯಾವ ವಿವರ ಇದೆ ಅದನ್ನು ನಾವು ಅವಲೋಕನ ಮಾಡಿ ಆನಂತರ ಪ್ರಶ್ನೆಗಳನ್ನು ಓದಬೇಕು ಅದನ್ನು ಗ್ರಹಿಕೆ ಮಾಡಿಕೊಂಡು ನಂತರ ಉತ್ತರಿಸಿದರೆ ಒಳ್ಳೆಯದು ಅನ್ನುವಂಥ ವಿಚಾರ ಇಲ್ಲಿ ಗಮನಿಸಿ ಕೆಳಗಿನ ವಾಕ್ಯಗಳಲ್ಲಿ ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ರೂಪಕ್ಕೆ ಪರ್ಯಾಯವಾಗಿ ನಾಲ್ಕು ಕನ್ನಡ ರೂಪಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದದ್ದನ್ನು ಗುರುತಿಸಿ ಹೌದಾ ಇಲ್ಲಿ ನಾಲ್ಕು ಪರ್ಯಾಯ ರೂಪಗಳಿವೆ ಆಪ್ಷನ್ಸ್ ಇವೆ ಆ ಆಯ್ಕೆಗಳು ಒಂದು ಗೆರೆ ಎಳೆದ ಪದಕ್ಕೆ ಸಂವಾದವಾಗಿ ಅಥವಾ ಸಮಾನ ಅರ್ಥದಲ್ಲಿ ಕನ್ನಡದಲ್ಲಿ ಬಳಸಲ್ಪಡ್ತಾವ ಅಥವಾ ಇಲ್ಲವೋ ಅಂಬುದನ್ನು ಸರಿಯಾಗಿ ಗುರುತಿಸಿ ನೀನು ಉತ್ತರವನ್ನು ಬರೀಬೇಕು ಅನ್ನುವಂಥದ್ದು ಈ ಪ್ರಶ್ನೆಯ ಉದ್ದೇಶ ಅಂತಕ್ಕಂಥದ್ದು ಗೆರೆ ಎಳೆದ ಭಾಗದಲ್ಲಿ ಕೊಡಲಾದ ಒಂದು ರೂಪ ಅದು ರೂಪ ಯಾವುದು ಅಂದರೆ ಇಂಗ್ಲೀಷ್ ರೂಪವಾಗಿರ್ತದೆ ಇದನ್ನೇ ಭಾಷಾಂತರ ಅಂತ ಕರೀತಾರೆ ಇಂಗ್ಲೀಷ್ ರೂಪವಾಗಿರ್ತದೆ ಅದನ್ನು ನಾವು ಕನ್ನಡಕ್ಕೆ ಸಮಾಧಿಯಾಗಿ ಬಳಸುವಂಥ ಒಂದು ಕನ್ನಡದಲ್ಲಿ ಯಾವ ಅರ್ಥ ಅನ್ನುವಂಥದ್ದನ್ನು ಗುರುತಿಸಬೇಕಾಗತ್ತೆ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಹೀಗಿದೆ ಹೆದ್ದಾರಿಯಲ್ಲಿ ಬಸ್ಸೊಂದು ಆಕ್ಸಿಡೆಂಟ್ ಒಳ ಆಯಿತು ಅಂತಕ್ಕಂಥದ್ದು ಅದ ಕೊಟ್ಟಿರುವಂಥ ಪದ ಯಾವುದಿಲ್ಲಿ ಆಕ್ಸಿಡೆಂಟ್ ನೀವು ಗಮನಿಸಿ ನಾಲ್ಕು ಆಯ್ಕೆಗಳಿದ್ದಾವೆ ವಿಪತ್ತು ಅಪಘಾತ ಪ್ರಮಾದ ಅಕಸ್ಮಾತ್ ಅನ್ನುವಂಥ ನಾಲ್ಕು ಆಯ್ಕೆಗಳನ್ನು ನಾವು ನೋಡ್ತಾ ಇದ್ದೀವಿ ನೀವು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಬಹುದು ವಿಪತ್ತು ಅನ್ನುವಂಥದ್ದು ಹೌದಾ ಇದು ಡೇಂಜರ್ ಅನ್ನುವಂಥ ಇಂಗ್ಲೀಷ್ ಪದವನ್ನು ಆಪತ್ತು ಅನ್ನುವಂಥ ಪದವನ್ನು ನಮಗೇನು ಮಾಡ್ತದೆ ಸೂಚಿಸ್ತದೆ ಹಾಗಿದ್ರೆ ಆ್ಯಕ್ಸಿಡೆಂಟ್ ಅನ್ನುವಂಥ ಒಂದು ಉತ್ತರ ಇಲ್ಲಿ ಅದಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಆನಂತರ ಅಪಘಾತ ಆಕ್ಸಿಡೆಂಟ್ ಅಂತಂದರೆ ಅಪಘಾತ ಅನ್ನುವಂಥದ್ದನ್ನು ನೇರವಾಗಿ ನಮಗೆ ಇಲ್ಲಿ ಅರಿತುಕೊಳ್ಬಹುದು ಹಾಗಾಗಿ ಆ ನೇರವಾದಂಥ ಒಂದು ಉತ್ತರ ಅಪಘಾತ ಅಂಥೇಳಿ ಗುರುತಿಸ್ಬೋದು ಗೆಳೆಯರೆ ಆದರೆ ಕೊಟ್ಟಿರುವಂಥ ಪದಗಳನ್ನು ನೋಡಿದರೆ ಪ್ರಮಾದ ಅನ್ನುವಂಥದ್ದು ತಪ್ಪು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬಹುದು ಅಂತಕ್ಕಂಥದ್ದು ತಪ್ಪು ಅರ್ಥದಲ್ಲಿ ಅದು ಬಳಕೆ ಆಗಿದೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಪ್ರಮಾದನೂ ಕೂಡ ಆಗೋದಿಲ್ಲ ಸರಿಯಾದ ಉತ್ತರವನ್ನು ನಾವು ನೋಡಿದಾಗ ಇಲ್ಲಿ ಗಮನಿಸುವಂಥದ್ದು ಅಪಘಾತ ಅನ್ನುವಂಥದ್ದು ಪ್ರಮಾದಕ್ಕೆ ಇಂಗ್ಲೀಷ್ನೊಳಗೆ ಫಾಲ್ಸ್ ಅಂತ ಕರೀತಾರೆ ತಪ್ಪು ಅಂತ ಫಾಲ್ಸ್ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ಕೊಟ್ಟಿರುವಂಥ ಮೂರು ರೂಪಗಳನ್ನು ಹೊರತುಪಡಿಸಿದ್ರೆ ಅಪಘಾತ ಅನ್ನುವಂಥದ್ದು ಏನಾಗಿರ್ತದೆ ಗೆಳೆಯರೆ ಸರಿಯಾದ ಉತ್ತರ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಮತ್ತು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಸರಿಸುಮಾರು ಐದು ಅಂಕಗಳನ್ನು ಐದು ಅಂಕಗಳನ್ನು ಭಾಷಾಂತರಕ್ಕೆ ಕೇಳಿರ್ತಾರೆ ಆ ಭಾಷಾಂತರ ವಿಷಯದಲ್ಲಿ ಐದು ಅಂಕಗಳಿರ್ತವೆ ಅವುಗಳನ್ನು ನಾವು ಸರಿಯಾಗಿ ಗ್ರಹಿಸ್ಕೊಂಡ್ರೆ ಅಥವಾ ಇಂಗ್ಲೀಷ್ ಭಾಷೆಯ ಒಂದು ಪದಜ್ಞಾನ ನಮಗೆ ಅರಿವು ಅನ್ನುವಂಥದ್ದು ಇದ್ದರೆ ಆ ಪದಜ್ಞಾನದ ಅರಿವು ಮೂಲಕ ಈ ಪ್ರಶ್ನೆಗಳನ್ನು ಸರಿಯಾಗಿ ನಾವು ಎದುರಿಸಬಹುದು ಅಥವಾ ಉತ್ತರಿಸಬಹುದು ಆತ್ಮೀಯರೇ ಇಲ್ಲಿ ಗಮನಿಸಿ ಮುಂದಿನ ಪ್ರಶ್ನೆಗೆ ಇಲ್ಲಿ ಹೋಗೋದಾದರೆ ಮುಂದಿನ ಪ್ರಶ್ನೆ ಹೇಗಿದೆ ಗಳೇ ನಮ್ಮ ಮನೆಯಲ್ಲಿ ಫ್ರಿಜ್ ಕೆಟ್ಟು ಹೋಗಿದೆ ಸಾಮಾನ್ಯವಾಗಿ ಅತಿ ಹೆಚ್ಚು ನಾವು ಇವತ್ತು ದಿನನಿತ್ಯ ಇಂಗ್ಲೀಷ್ ಪದಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಪದ ಸ್ವೀಕರಣ ಒಂದು ಕಡೆ ಇಲ್ಲಿ ಭಾಷೆಗೆ ಹಿತವಾದುದ್ದಾದರೆ ಇನ್ನೊಂದು ಕಡೆ ತೊಂದರೆಯನ್ನು ಮುಟ್ಟು ಉಂಟು ಮಾಡ್ತದೆ ಯಾಕಂದರೆ ಮೂಲ ಭಾಷೆಯಲ್ಲಿರುವಂಥ ಪದಗಳ ಬಗ್ಗೆ ನಮಗೆ ಅರಿವಿಲ್ಲದೆ ಇದೆ ಅಂತಕ್ಕಂಥದ್ದು ಮೊಬೈಲನ್ನು ಬಳಸ್ತಾ ಇದ್ದೀವಿ ಹಾಂ ಆದರೆ ಕನ್ನಡ ಒಂದು ಸಮಾಧಿಯಾಗಿರ್ತಕ್ಕಂಥ ಪದ ಯಾವುದು ಅಂದಾಗ ನಮಗೆ ಅನೇಕರು ಜಂಗಮವಾಣಿ ಅಂತ ಉತ್ತರ ಕೊಡ್ತಾರೆ ಹಾಗಲ್ಲ ಮೊಬೈಲ್ ಅನ್ನುವಂತಹ ಒಂದು ಪದಕ್ಕೆ ಸಂಚಾರವಾಣಿ ಅಥವಾ ನಿಸ್ತಂತುವಾಣಿ ಅನ್ನುವಂಥ ಹೆಸರಿದೆ ಅಂತಕ್ಕಂಥದ್ದು ಹೀಗೆ ಅಥೆಂಟಿಕ್ ಆಗಿರುವಂಥ ಅದಕ್ಕೆ ಸೂಕ್ತವಾಗಿರುವಂಥ ಒಂದು ಭಾಷಾ ಗ್ರಹಿಕೆಯ ಪದವನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಗೆಳೆಯರೆ ಅಂತಕ್ಕಂಥದ್ದು ಇಲ್ಲಿ ಹಾಗೆಯೇ ಒಂದು ಪ್ರಶ್ನೆ ಇದೆ ನಮ್ಮ ಮನೆಯಲ್ಲಿ ಫ್ರಿಜ್ ಕೆಟ್ಟು ಹೋಗಿದೆ ಫ್ರಿಜ್ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲರೂ ಬಳಸುವಂಥ ಒಂದು ವಸ್ತುವಾಗಿದೆ ಮನೆಯಲ್ಲಿ ಗ್ರಹ ಉಪಯೋಗ ವಸ್ತು ಆ ಫ್ರಿಜ್ ಫ್ರಿಜ್ ಅಂತಲೇ ಬಳಕೆ ಮಾಡ್ತಾ ಇದ್ವಿ ಆದರೆ ಕನ್ನಡ ಪದವನ್ನು ನಾವು ಬಳಕೆ ಮಾಡೋದನ್ನೇ ಇಲ್ಲ ಅದರ ಪರ್ಯಾಯ ರೂಪ ಯಾವುದು ಅಂತ ಕೇಳಿದ್ದಾನೆ ಕನ್ನಡದಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ನಿಮ್ಮ ಮುಂದೆ ನೀವು ಉತ್ತರವನ್ನು ಕಮೆಂಟಿಸಬಹುದು ಆಹಾರ ಶೀತಲ ಯಂತ್ರ ತಂಗಳನ್ನದ ಪೆಟ್ಟಿಗೆ ಹವಾನಿಯಂತ್ರಕ ಯಂತ್ರ ವಾತಾನುಕೂಲ ಯಂತ್ರ ನಾಲ್ಕು ಆಯ್ಕೆಗಳಿದ್ದಾವೆ ಅಂತಕ್ಕಂಥದ್ದು ಹೌದಾ ನಾಲ್ಕು ಆಯ್ಕೆಗಳು ಅನ್ನುವಂಥ ವಿಚಾರಕ್ಕೆ ಬಂದಾಗ ಎರಡು ಆಯ್ಕೆಗಳನ್ನು ನಾವು ಗುರುತಿಸಬಹುದು ಮೊದಲಾಗಿ ಆಹಾರ ಶೀತಲ ಯಂತ್ರ ತಂಗಳನ್ನದ ಪೆಟ್ಟಿಗೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗತ್ತೆ ಅಂತಕ್ಕಂಥದ್ದು ಉಳಿದಿರುವಂಥ ಎರಡು ನಿಯಂತ್ರಕ ಯಂತ್ರ ಅಂದರೆ ಏರ್ ಕಂಡೀಷ್ನರ್ ಗೆಳೆಯರೆ ಇಂಗ್ಲೀಷ್ನಲ್ಲಿ ನಿಯಂತ್ರಕ ಯಂತ್ರಕ್ಕೆ ಏರ್ ಕಂಡೀಷ್ನರ್ ಅಂತ ಕರೀತಾರೆ ಅಂತಕ್ಕಂಥದ್ದು ಇನ್ನು ವಾತಾನುಕೂಲ ಯಂತ್ರಕ್ಕೆ ಇಂಗ್ಲೀಷ್ನಲ್ಲಿ ವೆಂಟಿಲೇಟರ್ ಅಂತ ಕರೀತಾರೆ ವೆಂಟಿಲೇಟರ್ ಅನ್ನುವಂಥ ಪದ ಅಲ್ಲಿ ಬರ್ತದೆ ಅಂತಕ್ಕಂಥದ್ದು ಇದು ಏರ್ ಕಂಡೀಷ್ನರ್ ನಿಮಗೆ ಮುಂದಿನ ಹಂತದಲ್ಲಿ ನಾವು ಈ ಪದ ನಿಮಗೆ ಅನುಕೂಲ ಆಗಬಹುದು ಗೊತ್ತಿಲ್ಲ ಇದೇ ಆಯ್ಕೆಯನ್ನು ಇಟ್ಕೊಂಡು ಮುಂದಿನ ಒಂದು ಪರೀಕ್ಷೆಯಲ್ಲಿ ಕೇಳಬಹುದು ಈ ಸಲ ಫ್ರಿಜ್ ಕೇಳಿದ್ದಾರೆ ಮುಂದಿನ ಸಲ ಏರ್ ಕಂಡೀಷನ್ ಅನ್ನುವಂಥ ಒಂದು ಪದವನ್ನು ಕೇಳಬಹುದು ಒಂದು ಪ್ರಶ್ನೆಯನ್ನು ಅವಲೋಕನ ಮಾಡಿದಾಗ ನಮಗಲ್ಲಿ ನಾಲ್ಕು ಆಯ್ಕೆಗಳು ಬರ್ತಾವೆ ನಾಲ್ಕು ಆಯ್ಕೆಗಳನ್ನು ಚರ್ಚೆ ಮಾಡಿದಾಗ ಒಟ್ಟಾರೆಯಾಗಿ ಐದು ಅಂಶಗಳು ನಮ್ಗೆ ಗೊತ್ತಾಗ್ತವೆ ಅಂತಕ್ಕಂಥದ್ದು ವಾತಾನುಕೂಲ ಅಂತಂದರೆ ವೆಂಟಿಲೇಟರ್ ವೆಂಟಿಲೇಟರ್ ಅಂತಕ್ಕಂಥದ್ದು ವೆಂಟಿಲೇಟರ್ಗೆ ವಾತಾನುಕೂಲ ಅಂತ್ರ ಅಂತ ಕರೀತಾರೆ ಹಾಗಿದ್ರೆ ಫ್ರಿಜ್ ಅಂತಂದರೆ ಆಹಾರ ಶೀತಲ ಯಂತ್ರವೋ ತಂಗಳನ್ನದ ಪೆಟ್ಟಿಗೆಯೋ ಸಾಮಾನ್ಯವಾಗಿ ಬಹಳಷ್ಟು ಜನ ಏನು ಹೇಳ್ತಾರೆ ತಂಗಳನ್ನದ ಪೆಟ್ಟಿಗೆ ಅಂತ ಹೇಳ್ತಾರೆ ಅದು ಅದಕ್ಕಷ್ಟೇ ಮೀಸಲಾಗಿಲ್ಲ ಅಂತಕ್ಕಂಥದ್ದು ಹಾಗಾಗಿ ಇದು ಒಂದು ಭಾಷೆಗೆ ವಿಶೇಷತೆ ಮೆರಗನ್ನು ಸರೋಸರಾಗಿ ತಂಗಳನ್ನದ ಪೆಟ್ಟಿಗೆಯನ್ನು ಬಳಸ್ತಾರೆ ಆದರೆ ಆದಂಥ ನಿಜವಾದಂಥ ಅರ್ಥ ಅದಾಗುವುದಿಲ್ಲ ಸಮಾನ ಅರ್ಥ ಫ್ರಿಜ್ಜಿಗೆ ಯಾವುದು ಅಂತಂದರೆ ಆಹಾರ ಶೀತಲ ಯಂತ್ರ ಅಂತಕ್ಕಂಥದ್ದು ಇದು ಉತ್ತರ ಸರಿಯಾಗಿ ಅದ ಇಲ್ಲೋ ಅನ್ನುವಂಥದ್ದನ್ನು ನೀವು ಗಮನಿಸ್ಕೊಳ್ಳಿ ವಿದ್ಯಾರ್ಥಿಗಳೇ ಉತ್ತರ ಕೋ ಆಹಾರ ಶೀತಲ ಯಂತ್ರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆಗಳೇರೆ ಹೀಗೆ ಭಾಷೆಯಲ್ಲಿ ಸಾಕಷ್ಟು ಪದಗಳಿದ್ದಾವೆ ಆ ಪದಗಳನ್ನು ನಾವು ಗಮನಿಸ್ಕೊ ಗಮನಿಸ್ಕೋಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ಇಲ್ಲಿ ಆಡಳಿತಾತ್ಮಕ ಪದಕೋಶ ಅಂತ ಬರ್ತದೆ ನಾವು ಮುಂದೆ ಎಫ್ ಡಿ ಎ ನೇಮಕಾತಿ ಹೊಂದಿ ಎಸ್ ಡಿ ಎ ನೇಮಕಾತಿ ಹೊಂದಿ ಸರ್ಕಾರದ ವಿವಿಧ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದರಿಂದ ನಮಗೆ ಈ ಪದಕೋಶದ ಅಗತ್ಯ ಇದೆ ಗೆಳೆಯರೆ ಆ ಕಾರಣಕ್ಕಾಗಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಏನು ಮಾಡ್ತಾನೆ ಪದಜ್ಞಾನವನ್ನು ಅಳಿತಾನೆ ಅಂತಕ್ಕಂಥದ್ದು ಅದರಲ್ಲಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಭಾಷಾಂತರ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿರ್ತಾನೆ ಅಂತಕ್ಕಂಥದ್ದು ಆ ನಿಟ್ಟಿನೊಳಗೆ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಅವನಿಗೆ ಆಟದ ಪಂದ್ಯದಲ್ಲಿ ಹಲವು ಮೆಡಲ್ಗಳು ಬಂದಿವೆ ಅದ ಹಲವು ಮೆಡಲ್ಗಳು ಬಂದಿವೆ ಅನ್ನುವಂಥ ಒಂದು ಮೆಡಲ್ ಅನ್ನುವಂಥದ್ದು ಇಲ್ಲೇನಾಗಿದೆ ಗೆರೆ ಎಳೆದ ಪದ ಆಗ್ಯದ ಆ ಮೆಡಲ್ ಅನ್ನುವಂಥದ್ದಕ್ಕೆ ನಾಲ್ಕು ಆಯ್ಕೆಗಳಿವೆ ಬಹುಮಾನನೋ ಪಾರಿತೋಷಕನೋ ಪದಕನೋ ಪ್ರಶಸ್ತಿ ಫಲಕನೋ ಅನ್ನುವಂಥದ್ದನ್ನು ನಾವು ಗುರುತಿಸಬೇಕು ಸರಿಯಾದದ್ದು ಅಂತಕ್ಕಂಥದ್ದು ನನಗನ್ಸುತ್ತೆ ಬಹುಮಾನ ಪಾರಿತೋಷಕ ಪ್ರಶಸ್ತಿ ಫಲಕ ಇವು ಮೂರು ಪ್ರೈಝ್ ಅನ್ನುವಂಥ ಪದಕ್ಕೆ ಸಂವಾದಿಯಾಗ್ಯವು ಅತೀ ಅದಾವ ಪ್ರೈಝ್ ಅಂತಕ್ಕಂಥದ್ದು ಹಾಗಾದರೆ ಮೆಡಲ್ ಅಂತಕ್ಕಂಥದ್ದು ನೇರವಾಗಿ ಪದಕ ಆಗಿರುತ್ತೆ ಅಂತಕ್ಕಂಥದ್ದು ಮೆಡಲ್ ಅನ್ನುವಂಥ ಇಂಗ್ಲೀಷ್ ಪದದ ಕನ್ನಡ ಸಂವಾದಿ ಯಾವುದು ಗೆಳೆಯರೆ ಪದಕ ಅನ್ನುವಂಥದ್ದಾಗಿರ್ತದೆ ಅಂತಕ್ಕಂಥದ್ದು ಹಾಗಿದ್ರೆ ಉತ್ತರವನ್ನು ಇಲ್ಲಿ ಗಮನಿಸೋಣ ಗೆಳೆಯರೆ ಪದಕ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ಯದ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಇಲ್ಲಿ ಹೋಗೋದಾದರೆ ಮುಂದಿನ ಪ್ರಶ್ನೆ ರೈಲು ಪ್ರಯಾಣಕ್ಕೆ ರಿಸರ್ವೇಷನ್ ಮಾಡುವುದು ಒಳ್ಳೆಯದು ರಿಸರ್ವೇಷನ್ ಅಂತಕ್ಕಂಥ ಪದವನ್ನು ಗೆರೆ ಎಳ್ದಿಯಾರೇ ರಿಸರ್ವೇಷನ್ ಅಂದರೆ ಏನು ನಾಲ್ಕು ಆಯ್ಕೆಗಳಿದಾವೆ ಪ್ರಯಾಣ ಚೀಟಿಯೋ ಆಲೋಚನೆಯೋ ವಿಚಾರಿಸುವುದು ಕಾದರಿಸುವಿಕೆ ಈ ನಾಲ್ಕು ಆಯ್ಕೆಗಳಲ್ಲಿ ಉತ್ತರ ಯಾವುದು ಅನ್ನೋದನ್ನು ನೀವು ಕಮೆಂಟ್ ಗೆಳೆಯರೆ ಅಲ್ಲಿವರೆಗೆ ನಾವು ಚರ್ಚೆ ಮಾಡೋಣ ನಾಲ್ಕು ಆಯ್ಕೆಗಳನ್ನು ಚರ್ಚೆ ಮಾಡೋಣ ಪ್ರಯಾಣ ಚೀಟಿ ಅಂದರೆ ಟಿಕೆಟ್ ಅಂತಕ್ಕಂಥದ್ದು ಪ್ರಯಾಣ ಚೀಟಿಗೆ ಟಿಕೆಟ್ ಅನ್ನುವಂಥ ಒಂದು ಪದವನ್ನು ಇಂಗ್ಲೀಷ್ನಲ್ಲಿ ಬಳಕೆ ಮಾಡಲಾಗ್ತದೆ ಟಿಕೆಟ್ ಅನ್ನುವಂಥ ಪದವನ್ನು ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ಹಾಗಾಗಿ ಮೊದಲನೇ ಆಯ್ಕೆ ಇಲ್ಲಿ ಆಗೋದಿಲ್ಲ ಇನ್ನು ಎರಡನೇದಾಗಿ ಆಲೋಚನೆ ಅಂತಂದರೆ ಥಿಂಕಿಂಗ್ ಅಂತಕ್ಕಂಥದ್ದು ಇಂಗ್ಲೀಷ್ನೊಳಗೆ ಅದಕ್ಕೆ ಥಿಂಕಿಂಗ್ ಅಂತ ಕರೀತಾರೆ ಯಾವುದಕ್ಕೆ ಆಲೋಚನೆ ಅನ್ನುವಂಥ ಪದಕ್ಕೆ ಹಾಗಾದರೆ ಎರಡನೇ ಆಯ್ಕೆಯೂ ಕೂಡ ನಮಗೆ ಇಲ್ಲಿ ಆಗೋದಿಲ್ಲ ಗೆಳೆಯರೆ ವಿಚಾರಿಸುವುದು ವಿಚಾರಿಸುವುದು ಅಂತಂದರೆ ಎನ್ಕ್ವೈರಿ ಎನ್ಕ್ವೈರಿ ಅನ್ನುವಂಥದ್ದು ವಿಚಾರಿಸುವುದು ಅನ್ನುವಂಥ ಇಂಗ್ಲೀಷ್ ಸಮಾಜ ಪದ ಹಾಗಾಗಿ ಮೂರು ಅನ್ನುವಂಥ ಆಯ್ಕೆನೂ ಆಗೋದಿಲ್ಲ ಒಂದು ಅನ್ನುವಂಥ ಆಯ್ಕೆ ಆಗೋದಿಲ್ಲ ಎರಡು ಅನ್ನುವಂಥ ಆಯ್ಕೆನೂ ಆಗೋದಿಲ್ಲ ಉಳಿದಿರೋದು ಯಾವುದು ಗೆಳೆಯರೇ ಇಲ್ಲಿ ಕಾದಿರಿಸುವಿಕೆ ಅನ್ನುವಂಥ ಪದ ಹಾಗಿದ್ರೆ ರಿಸರ್ವೇಷನ್ ಅನ್ನುವಂಥದ್ದು ಕಾದಿರಿಸುವಿಕೆಯ ಒಂದು ಪರ್ಯಾಯ ಪದ ಅಂದರೆ ಇಂಗ್ಲೀಷ್ನ ಸಮಾಧಿ ಪದಕ್ಕೆ ಕಾಯ್ದಿರಿಸುವಿಕೆ ಅಂತೇಳಿ ಕನ್ನಡದಲ್ಲಿ ಕರೆಯಲಾಗ್ತದೆ ಅಂತೇಳಿ ಸಾಮಾನ್ಯವಾಗಿ ನಾವು ಬಳಸ್ತೀವಿ ರಿಸರ್ವೇಷನ್ ಮಾಡಿ ಬಂದೆ ಯಾವುದೋ ಒಂದು ಅಡ್ಮಿಷನ್ ಪ್ರೊಸೆಸ್ಸಲ್ಲಿ ಇರಬಹುದು ಅಥವಾ ಒಂದು ರೈಲ್ವೆ ಯಾನದಲ್ಲಿ ಇರಬಹುದು ಅಥವಾ ವಿಮಾನಯಾನದಲ್ಲಿ ಇರಬಹುದು ನಾವು ಬಳಸುವಂಥ ಒಂದು ಪದ ಯಾವುದು ರಿಸರ್ವೇಷನ್ ಅಂತೇಳಿ ಬಳಸ್ತಾ ಇರ್ತೀವಿ ಆದರೆ ಅದಕ್ಕೆ ಕನ್ನಡ ಸಮಾಧಿ ಪದ ಯಾವುದು ಅಂತೇಳಿ ಗೊತ್ತಿರೋದಿಲ್ಲ ಹಾಗಾಗಿ ರಿಸರ್ವೇಷನ್ ಅನ್ನುವಂಥ ಪದಕ್ಕೆ ಕಾದಿರಿಸುವಿಕೆ ಅನ್ನುವಂಥದ್ದು ಏನಾಗ್ಯದ ಸರಿಯಾದ ರೂಪ ಆಗ್ಯದ ಅಂತಕ್ಕಂಥದ್ದು ಹಾಗಿದ್ರೆ ಅದು ಸರಿಯೋ ತಪ್ಪೋ ಅನ್ನೋದನ್ನು ಇಲ್ಲಿ ಗಮನಿಸೋಣ ಗೆಳೆಯರೆ ಇಲ್ಲಿ ಗಮನಿಸಿ ಕಾದಿರಿಸುವಿಕೆ ಅನ್ನುವಂಥದ್ದು ಸರಿಯಾದ ಉತ್ತರ ಆಗ್ಯದ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಗೆಳೆಯರೆ ಇಲ್ಲಿ ಗಮನಿಸಿ ವಿಶ್ವವಿದ್ಯಾಲಯದ ವ್ಯವಹಾರಕ್ಕೆ ರಿಜಿಸ್ಟ್ರಾರ್ ಬರೆದುಕೊಳ್ಳಬೇಕು ಅನ್ನುವಂಥ ಪದ ಯಾವುದಿದೆ ಗೆರೆ ಎಳೆದದ್ದು ರಿಜಿಸ್ಟ್ರಾರ್ ಅನ್ನುವಂಥ ಒಂದು ಪದ ಇದೆ ಹಾಗಿದರೆ ಕೊಟ್ಟಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಯಾವುದು ನೋಡಿ ಮೊದಲೇ ಆಯ್ಕೆ ಕುಲಸಚಿವ ಅಂತಿದೆ ಎರಡನೇ ಆಯ್ಕೆ ಕುಲಪತಿ ಅಂತಿದೆ ಮೂರನೇ ಆಯ್ಕೆ ನೋಂದಣಿ ಅಧಿಕಾರಿ ಅಂತಿದೆ ನಾಲ್ಕನೇ ಆಯ್ಕೆ ಕುಲಾಧಿಪತಿ ಅಂತಿದೆ ನಾನು ಆಗಲೇ ಹೇಳಿದೆ ನಾಲ್ಕೂ ಆಯ್ಕೆಗಳನ್ನು ಸರಿಯಾಗಿ ಗ್ರಹಿಸಿಕೊಂಡು ಉತ್ತರವನ್ನು ನೀಡಬೇಕು ಇಲ್ಲ ಅಂತಂದರೆ ಅವಸರದಲ್ಲಿ ತೊಂದರೆಗೀಡಾಗುವಂಥ ಸಾಧ್ಯತೆ ಇದೆ ನಮ್ಮ ಒಂದು ಕೈಯಲ್ಲಿರುವಂಥ ಅಂಕಗಳನ್ನು ಚೆಲ್ಕೊಂಡು ಹಾಗೆ ಅಂತಕ್ಕಂಥದ್ದು ಆ ಕಾರಣಕ್ಕಾಗಿ ಕುಲ ಸಚಿವ ಆಗಬಹುದಾ ರಿಜಿಸ್ಟಾರ್ ನಮಗೆ ರಿಜಿಸ್ಟಾರ್ ಅಂದ್ಗಡ್ಲೇನ ನೆನಪಿಗೆ ಬರೋದೇನು ನೋಂದಣಾಧಿಕಾರಿ ಅಂತಕ್ಕಂಥದ್ದು ನೋಂದಣಾಧಿಕಾರಿ ಅಂತಕ್ಕಂಥದ್ದು ಆ ನೋಂದಣಾಧಿಕಾರಿಗೆ ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿದ್ದೆ ಅಂತ ಹೇಳ್ತಿರ್ತಾರೆ ರಿಜಿಸ್ಟಾರ್ ಆಫೀಸ್ಗೆ ಹೋಗಿ ಬಂದೆ ಅಂತಕ್ಕಂಥದ್ದು ಆದರೆ ಇಲ್ಲಿ ಸಬ್ ರೆಜಿಸ್ಟಾರ್ ಅಂದರೆ ನೋಂದಣಾಧಿಕಾರಿ ಉಪ ನೋಂದಣಾಧಿಕಾರಿ ಅಂತ ಕರಿತಾರೆ ಇದು ಒಂದೇ ಹುದ್ದೆ ಇರ್ತದೆ ಸಬ್ ರೆಜಿಸ್ಟಾರ್ ಅಂತ ಕರೀತಾರೆ ಸಬ್ ರಿಜಿಸ್ಟಾರ್ ಅಂತಕ್ಕಂಥದ್ದು ಹಾಗಿದ್ರೆ ಕುಲಪತಿ ಕುಲಪತಿ ಮುಂದೆ ಬರ್ತದೆ ಇದೇ ಪ್ರಶ್ನೆ ನಿಮಗೆ ರಿಪೀಟ್ ಆಗತ್ತೆ ಚಾನ್ಸಲರ್ ಅಂತಕ್ಕಂಥದ್ದು ವಿ ಸಿ ಅಂತ ಕರೀತಾರೆ ವೈಸ್ ಚಾನ್ಸಲರ್ ಉಪ ಕುಲಪತಿ ಅಂತಕ್ಕಂಥದ್ದು ಯಾವಾಗಲೂ ಕುಲಾಧಿಪತಿ ರಾಜ್ಯಪಾಲರಿರ್ತಾರೆ ಅದ ಆ ರಾಜ್ಯಪಾಲರು ಇರೋದರಿಂದ ಕುಲಾಧಿಪತಿ ಅನ್ನುವಂಥದ್ದು ಹಾಂ ಚಾನ್ಸಲರ್ ಆಗಿರ್ತದೆ ಅಂತಕ್ಕಂಥದ್ದು ನೆಕ್ಸ್ಟ್ ಇಲ್ಲಿ ಕುಲಸಚಿವ ಅನ್ನುವಂಥ ಒಂದು ಪದಕ್ಕೆ ಬಂದರೆ ನೀವು ಗಮನಿಸುವಂಥದ್ದು ರಿಜಿಸ್ಟಾರ್ ಅಂತಕ್ಕಂಥದ್ದು ವಿಶ್ವವಿದ್ಯಾಲಯ ಅನ್ನುವಂಥ ಪದ ಬಳಕೆ ಅಲ್ಲದ ರಿಜಿಸ್ಟಾರ್ ಹುದ್ದೆಗಳು ಕೇವಲ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ ಇರುವಂಥ ಒಂದು ಹುದ್ದೆಗಳಾಗಿದ್ದಾವೆ ಅದಕ್ಕಾಗಿ ರಿಜಿಸ್ಟಾರ್ ಅನ್ನುವಂಥದ್ದು ಸಚಿವ ಅನ್ನುವಂಥ ಪದಕ್ಕೆ ಇಲ್ಲಿ ಸಮಾಧಿಯಾಗಿರ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ರಿಜಿಸ್ಟಾರ್ ಅಂತಂದರೆ ಸಚಿವ ಅಂತಕ್ಕಂಥದ್ದು ಒಂದು ವೇಳೆ ಅದರ ಮುಂದೆ ಇವ್ಯಾಲ್ಯುವೇಷನ್ ರಿಜಿಸ್ಟಾರ್ ಅಂತಿದ್ದರೆ ಮೌಲ್ಯಮಾಪನ ಕುಲಸಚಿವ ಅಂತರ್ಥ ಅದ್ರ ಮುಂದೆ ಅಕಾಡೆಮಿಕ್ ರಿಜಿಸ್ಟಾರ್ ಅಂತಿದ್ದರೆ ಆಡಳಿತಾತ್ಮಕ ಸಚಿವ ಅನ್ನುವಂಥ ಅರ್ಥ ನೀಡ್ತದೆ ಗೆಳೆಯರೆ ನೀವು ಈ ಪದಗಳನ್ನು ಅರ್ಥಕೋಬೇಕು ಒಂದು ಪ್ರಶ್ನೆಯನ್ನು ನಾವು ಇಲ್ಲಿ ಡೀಲ್ ಮಾಡಿದಾಗ ಐದು ವಿಶೇಷ ಅಂಶಗಳು ಅಥವಾ ನಾಲ್ಕು ವಿಶೇಷ ಅಂಶಗಳಲ್ಲಿ ಗೊತ್ತಾಗ್ತವೆ ಅವುಗಳನ್ನು ನೀವು ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ರೆ ಅಥವಾ ಗ್ರಹಿಕೆಯಲ್ಲಿ ಇಟ್ಕೊಂಡ್ರೆ ಅಥವಾ ನೆನಪಿನಲ್ಲಿ ಇಟ್ಕೊಂಡ್ರೆ ಮುಂಬರುವ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಉತ್ತರವನ್ನು ನೋಡೋಣ ಗೆಳೆಯರೆ ಶಿವಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ಯದ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ವಿಮಾನವನ್ನು ಪೈಲಟ್ ನಡೆಸುತ್ತಾನೆ ಅನ್ನುವಂಥದ್ದಿದೆ ಪೈಲಟ್ ಅನ್ನುವಂಥ ಪದಕ್ಕೆ ಇಲ್ಲಿ ಗಮನಿಸುವಂಥದ್ದು ಪೈಲಟ್ ಅಂತ ಹೇಳ್ತಾ ಇದ್ದೀವಿ ಪೈಲಟ್ ಅಂದರೆ ವಿಮಾನವನ್ನು ಓಡಿಸುವವ ಅನ್ನುವಂಥ ಗ್ರಹಿಕೆ ಬರ್ತದೆ ಹಾಗಾಗಿ ಇಲ್ಲಿ ನಾಲ್ಕು ಆಯ್ಕೆಗಳಿದ್ದಾವೆ ಮುಂಚೂಣಿ ಅಧಿಕಾರಿ ಫ್ರಂಟ್ ಆಫೀಸರ್ ವಿಮಾನ ಚಾಲಕ ಅಂತಕ್ಕಂಥದ್ದು ಪೈಲಟ್ಗೆ ನೇರವಾಗಿ ಬಳಸುವಂಥ ಪದ ಆಗಿದೆ ವಿಮಾನ ಸೂಚಕ ಅಂತಕ್ಕಂಥದ್ದು ವಿಮಾನ ನಿರ್ವಾಹಕ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾದರೆ ಇಲ್ಲಿ ನೇರವಾಗಿ ನಮಗೆ ಕೆಲವು ಅಂಶ ನಾನು ಆಗಾಗ ಹೇಳ್ತಾ ಇರ್ತೀನಿ ಒಂದು ಮಾದರಿಯ ಪ್ರಶ್ನೆಗಳನ್ನು ಅವಲೋಕನ ಮಾಡಿದಾಗ ಅಥವಾ ಕೇಳಿದಾಗ ಅಲ್ಲೇನಿರ್ತವೆ ಎರಡು ಸರಳ ಪ್ರಶ್ನೆಗಳಿರ್ತವೆ ಎರಡು ಕಠಿಣ ಪ್ರಶ್ನೆಗಳಿರ್ತವೆ ಎರಡು ಮಧ್ಯಮ ಆ ಕಡೆ ಸರಳನೂ ಅಲ್ಲ ಈ ಕಡೆ ಕಠಿಣವೂ ಅಲ್ಲ ಅಂತಕ್ಕಂಥದ್ದು ಯಾವುದೇ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಾಗ ಸರಳ ಮಧ್ಯಮ ಕಠಿಣ ಅನ್ನುವಂಥ ಮೂರು ಭಾಗದೊಳಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಅದಕ್ಕಾಗಿ ಇದೊಂದು ಆ ರೀತಿಯಾದಂಥ ಪ್ರಶ್ನೆ ಅಂಥೇಳಿ ಗಮನಿಸೋಣ ಗೆಳೆಯರೆ ಉತ್ತರ ನೋಡಿ ವಿಮಾನ ಚಾಲಕ ಅನ್ನುವಂಥದ್ದು ಇದೆ ಅಂತಕ್ಕಂಥದ್ದು ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ಅವಲೋಕನ ಮಾಡೋಣ ಗೆಳೆಯರೆ ಮುಖ್ಯಸ್ಥರು ಈಗ ಮೀಟಿಂಗ್ನಲ್ಲಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇದೆ ಮೀಟಿಂಗ್ ಅನ್ನುವಂಥದ್ದಕ್ಕೆ ಇಲ್ಲಿ ನಾಲ್ಕು ಪರ್ಯಾಯ ರೂಪಗಳನ್ನು ಕೊಟ್ಟಿದ್ದಾರೆ ಕಾರ್ಯ ಅನ್ನುವಂಥದ್ದು ಹೌದಾ ಸಭೆ ಮಾತುಕತೆ ಭೇಟಿ ಇದರಲ್ಲಿ ಮೀಟಿಂಗ್ ಅನ್ನುವಂಥ ಪದಕ್ಕೆ ಯಾವ ಒಂದು ಪದವನ್ನು ಆಯ್ಕೆ ಮಾಡ್ತೀರಿ ಮೀಟಿಂಗ್ ಅನ್ನುವಂಥ ಒಂದು ಪದ ಅದು ನೋಡಿ ಕಾರ್ಯ ಅಂತಂದರೆ ವರ್ಕ್ ಅನ್ನುವಂಥದ್ದಾಗತ್ತೆ ವರ್ಕ್ ಅಂಥೇಳಿ ಸಾಮಾನ್ಯವಾಗಿ ನಾವು ಕರಿತಾ ಇದ್ದೀವಿ ವರ್ಕ್ ಅಂದರೆ ಕಾರ್ಯ ಅಂತಕ್ಕಂಥದ್ದು ಮಾತುಕತೆ ಅಂದರೆ ಟಾಕ್ಸ್ ಟಾಕ್ಸ್ ಅನ್ನುವಂಥ ಒಂದು ಪದದಿಂದ ಮಾತುಕತೆ ಅನ್ನುವಂಥದ್ದನ್ನು ನಾವು ಗುರುತಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಭೇಟಿ ಅನ್ನುವಂಥದ್ದು ಮೀಟ್ ಅನ್ನುವಂಥದ್ದು ಕೂಡ ಇದ್ದೀವಿ ಅಂತಕ್ಕಂಥದ್ದು ಆ ನಂತರದೊಳಗೆ ಮೀಟಿಂಗ್ ಅನ್ನುವಂಥದ್ದನ್ನು ಬಳಸ್ತೀವಿ ಸಭೆ ಅನ್ನುವಂಥದ್ದು ಮೀಟಿಂಗ್ ಅನ್ನುವಂಥದ್ದನ್ನು ಬಳಸ್ತಾ ಇದ್ದೀವಿ ಹಾಗಿದ್ರೆ ಇವೆರಡೂ ಒಂದು ಆಯ್ಕೆಗಳಲ್ಲಿ ಸಭೆನೋ ಅಥವಾ ಭೇಟಿನೋ ಅನ್ನುವಂಥದ್ದನ್ನು ಯಾವುದು ಅಂತಿಮಗೊಳಿಸ್ಬೇಕು ಅಂತಂದರೆ ಮೀಟಿಂಗ್ ಅಂದರೆ ಎರಡೂ ಬರ್ತದೆ ಆದರೆ ಯಾವುದನ್ನು ಅಂತಿಮಗೊಳಿಸ್ಬೇಕು ಅಂದಾಗ ಮತ್ತು ವಾಕ್ಯಕ್ಕೆ ಹೋಗಿ ಮುಖ್ಯಸ್ಥರು ಈಗ ಮೀಟಿಂಗ್ನಲ್ಲಿದ್ದಾರೆ ಭೇಟಿಯಲ್ಲಿದ್ದಾರೆ ಅನ್ನುವಂಥದ್ದು ತಪ್ಪು ಪ್ರಯೋಗ ಆಗುತ್ತೆ ಹಾಗಾಗಿ ಏನಾಗುತ್ತೆ ಅಲ್ಲಿ ಸಭೆಯಲ್ಲಿದ್ದಾರೆ ಅಂತ ತಿಳಿಸ್ಬೇಕಾಗ್ಯದ ಆ ಕಾರಣಕ್ಕಾಗಿ ಮುಖ್ಯಸ್ಥರು ಈಗ ಮೀಟಿಂಗ್ನಲ್ಲಿದ್ದಾರೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಇದೇ ರೀತಿ ಕಾನ್ಫರೆನ್ಸ್ ಅಂತ ಒಂದು ಪದ ಬರ್ತದೆ ಕಾನ್ಫರೆನ್ಸ್ ಕಾನ್ಫರೆನ್ಸ್ ಅಂದರೆ ಏನು ಅನ್ನುವಂಥದ್ದನ್ನು ನಾವು ನೋಡಿದಾಗ ಕಾನ್ಫರೆನ್ಸ್ ಅಂದರೆ ಸಮಾವೇಶ ಮೀಟಿಂಗ್ ಅಂದರೆ ಸಭೆ ಈ ಪದಗಳ ವ್ಯತ್ಯಾಸವನ್ನು ನಾವು ಗುರುತಿಸಬೇಕುಗಳೇರೆ ಆವಾಗ ನಮಗೆ ಭಾಷೆ ಸರಳವಾಗುವುದಕ್ಕೆ ಸಾಧ್ಯ ಪ್ರಶ್ನೆ ಪತ್ತೆಯನ್ನು ಎದುರುಗೊಳ್ಳಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಉತ್ತರ ಸರಿಯಾದ ಇಲ್ಲ ಗಮನಿಸಿ ವಿದ್ಯಾರ್ಥಿಗಳೇ ಸಭೆ ಅನ್ನುವಂಥದ್ದು ಸರಿಯಾದ ಉತ್ತರವಾಗ್ಯದ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಹೇಳಿದರೆ ಈ ಹಾಡಿನ ಕಾಂಪೋಸಿಷನ್ ತುಂಬ ಚೆನ್ನಾಗಿದೆ ಕಾಂಪೋಸಿಷನ್ ಅನ್ನುವಂಥ ಒಂದು ಪದವನ್ನು ಇಲ್ಲಿ ಕೇಳಿದ್ದಾರೆ ನಾಲ್ಕು ಆಯ್ಕೆ ಒಂದು ಸರಿಗಮ ಎರಡು ಸಂಯೋಜನೆ ಮೂರು ನಿರ್ದೇಶನ ನಾಲ್ಕು ಗಾಯನ ಅಂತಕ್ಕಂಥದ್ದು ಇವುಗಳಲ್ಲಿ ಯಾವುದು ಒಂದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಸರಿ ಗಮ ಅನ್ನುವಂಥ ಪದಕ್ಕೆ ಇಂಗ್ಲೀಷ್ನಲ್ಲಿ ಯಾವುದೇ ಒಂದು ಸಮಾಧಿ ಪದ ಇಲ್ಲ ಪರ್ಯಾಯ ಪದ ಇಲ್ಲ ಹಾಗಾಗಿ ಇದನ್ನು ನಾವಿಲ್ಲಿ ನಿರ್ಲಕ್ಷ್ಯ ಮಾಡಬಹುದು ಉಳಿದಂತೆ ಮೂರು ಇದ್ದಾವೆ ಸಂಯೋಜನೆ ಕಾಂಪೋಸಿಷನ್ ಅನ್ನುವಂಥದ್ದು ಸಂಯೋಜನೆ ರಾಗ ಸಂಯೋಜನೆ ಮಾಡಿದರು ಸಂಗೀತ ಸಂಯೋಜನೆ ಮಾಡಿದರು ವಾಕ್ಯ ಸಂಯೋಜನೆ ಮಾಡಿದರು ಹಿಂಗೆ ಸಂಯೋಜನೆ ಅನ್ನುವಂಥದ್ದನ್ನು ಇದ್ದೀವಿ ಕಾಂಪೋಸಿಷನ್ ಅನ್ನುವಂಥದ್ದು ಹಾಡಿನ ಕಾಂಪೋಸಿಷನ್ ಅಂದರೆ ಇಲ್ಲಿ ಸಂಯೋಜನೆ ಅನ್ನುವಂಥ ಅರ್ಥ ಕೊಡಬಹುದು ಅಂತಕ್ಕಂಥದ್ದಕ್ಕೆ ಬರೋಣ ಆದರೂ ಇನ್ನೂ ಎರಡು ಆಯ್ಕೆಗಳದ ನಮ್ಮ ಮುಂದೆ ಅದನ್ನು ಕೂಡ ನೋಡಬೇಕಲ್ಲ ನಿರ್ದೇಶನ ಅಂತಂದರೆ ಡೈರೆಕ್ಷನ್ ಅಂತಕ್ಕಂಥ ಪದ ಡೈರೆಕ್ಷನ್ ಅನ್ನುವಂಥ ಇಂಗ್ಲೀಷ್ ಪದಕ್ಕೆ ನೇರವಾದಂಥ ಅರ್ಥ ಏನು ಬರ್ತದೆ ನಿರ್ದೇಶನ ಅಂತಕ್ಕಂಥದ್ದು ಕೊನೆಗೆ ಉಳಿದಿರುವಂಥದ್ದು ಗಾಯನ ಅನ್ನುವಂಥ ಒಂದು ಪದ ಇದೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಸಿಂಗಿಂಗ್ ಅಂತ ಕರೀತಾರೆ ಹಾಗಾಗಿ ಉಳಿದಿರುವಂಥ ಒಂದು ಪದ ಯಾವುದು ಸಂಯೋಜನೆ ಅಂತಕ್ಕಂಥದ್ದು ಕಾಂಪೋಸಿಷನ್ ಅನ್ನುವಂಥ ಪದಕ್ಕೆ ಸಂಯೋಜನೆ ಅನ್ನುವಂಥದ್ದು ಸರಿಯಾದ ಉತ್ತರ ಗೆಳೆಯರೆ ಉತ್ತರವನ್ನು ಇಲ್ಲಿ ಗಮನಿಸಿ ಸಂಯೋಜನೆ ಅನ್ನುವಂಥದ್ದು ಸರಿಯಾಗಿದೆ ಅಂತಕ್ಕಂಥದ್ದು ನಾನು ಹೇಗೆ ಹೇಳ್ತಾ ಇದ್ದೀನಿ ಹಾಗಾಗಿ ನೀವು ಉತ್ತರವನ್ನು ಅಲ್ಲಿ ಕಮೆಂಟ್ ಮಾಡಬೇಕು ನಿಮ್ಮ ಉತ್ತರಗಳು ಎಷ್ಟಿವೆ ಅನ್ನುವಂಥದ್ದನ್ನು ಗಮನಿಸಿ ಒಟ್ಟು ಇಪ್ಪತ್ತು ಪ್ರಶ್ನೆಗಳಲ್ಲಿ ಎಷ್ಟು ಉತ್ತರಗಳನ್ನು ನೀವು ಸರಿ ಕೊಟ್ಟಿದ್ದೀರಿ ಅನ್ನುವಂಥದ್ದನ್ನು ಅವಲೋಕನ ಮಾಡಿಕೊಂಡು ಮೌಲ್ಯಮಾಪನ ಮಾಡಿಕೊಳ್ಳೋದಕ್ಕೆ ಇದೊಂದು ಉತ್ತಮ ಹಾದಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥದ್ದು ಮುಂದಿನ ಪ್ರಶ್ನೆ ಹೇಗಿದೆ ಯಾವುದೇ ಚಲನಚಿತ್ರದ ಯಶಸ್ಸು ಆ ಚಿತ್ರದ ಡೈರೆಕ್ಷನ್ ಮೇಲೆ ನಿಂತಿರುತ್ತದೆ ಹಿಂದಿನ ಸ್ಲೈಡನ್ನು ನೋಡಿದಾಗ ಅಲ್ಲಿ ನಿರ್ದೇಶನ ಅಂತ ಬಂದಿತ್ತು ಹೌದಾ ಆ ನಿರ್ದೇಶನ ಅನಿರೋದು ಬಂದಿತ್ತು ಅದಕ್ಕೆ ಇಲ್ಲಿ ಡೈರೆಕ್ಷನ್ ಅನ್ನುವಂಥ ಉತ್ತರವನ್ನು ನಾನು ಹೇಳಿದೆ ಹಾಗಾಗಿ ಇಲ್ಲಿ ಡೈರೆಕ್ಷನ್ ಅನ್ನುವಂಥ ಪದಕ್ಕೆ ನಿರ್ದೇಶನ ಅನ್ನುವಂಥ ಆಯ್ಕೆ ಬರ್ತದೆ ಅನ್ನುವಂಥದ್ದನ್ನು ನೇರವಾಗಿ ನಾನು ಹೇಳ್ತಾ ಇದ್ದೀನಿ ಆದರೂ ಕೂಡ ಇಲ್ಲಿ ಮೂರು ಪದಗಳದ್ದಾವೆ ಒಂದು ಸಂಯೋಜನೆ ಐತಿ ಸಂಯೋಗ ಐತಿ ಹಾಡು ಅಂತಕ್ಕಂಥದ್ದು ಸಂಯೋಜನೆ ಪದಕ್ಕೆ ಹಿಂದಿನ ಸ್ಲೈಡಲ್ಲೇ ಬಂತು ಕಾಂಪೋಸಿಷನ್ ಅನ್ನುವಂಥದ್ದು ಸರಿಯಾದ ರೂಪ ಆಗಿರುತ್ತದೆ ಹಾಡು ಅನ್ನುವಂಥದ್ದಕ್ಕೆ ಸಾಂಗ್ ಅನ್ನುವಂಥ ಒಂದು ಪದ ಇಲ್ಲಿ ಸಮಾಧಿಯಾಗಿರುತ್ತದೆ ಅನ್ನುವಂಥ ವಿಚಾರಗಳು ಹಾಗಾಗಿ ಇಲ್ಲಿ ಉತ್ತರ ಏನು ಗೆಳೆಯರೆ ನಿರ್ದೇಶನ ಅಂತಕ್ಕಂಥದ್ದು ನೋಡಿ ಗಮನಿಸಿ ನಿರ್ದೇಶನ ಉತ್ತರ ಅನ್ನುವಂಥದ್ದಿದೆ ಮುಂದಿನ ಸ್ಲೈಡ್ಗೆ ಹೋಗೋದಾದರೆ ವ್ಯಾಪಾರಿಗಳು ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಎಲ್ಲ ವಸ್ತುಗಳ ಮೇಲೆ ಡಿಸ್ಕೌಂಟನ್ನು ಕೊಡುವುದು ಸಾಮಾನ್ಯ ವಿಷಯ ಡಿಸ್ಕೌಂಟ್ ಅನ್ನುವಂಥ ಒಂದು ಪದ ಇದೆ ಅದಕ್ಕೆ ನಾಲ್ಕು ಬೇರೆ ಬೇರೆ ಆಯ್ಕೆಗಳಿದ್ದಾವೆಗಳೇ ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅನ್ನುವಂಥದ್ದನ್ನು ನೀವು ಗುರುತಿಸಿ ಮೊದಲನೇದಾಗಿ ಉಚಿತ ಅಂತಿದೆ ಎರಡನೇದಾಗಿ ರಿಯಾಯಿತಿ ಅಂತಿದೆ ಮೂರನೇದಾಗಿ ಕಡಿಮೆ ಬಲೆ ಅಂತಿದೆ ನಾಲ್ಕನೇದಾಗಿ ಸಾಲ ಅಂತಿದೆ ಇದರಲ್ಲಿ ಯಾವುದು ಅನ್ನುವಂಥದ್ದು ನೀವು ಆಯ್ಕೆ ಮಾಡಿದ್ದೀರಿ ಗಮನಿಸಿ ಉಚಿತ ಅನ್ನುವಂಥದ್ದು ಫ್ರೀ ಅನ್ನುವಂಥ ಒಂದು ಇಂಗ್ಲೀಷ್ ಪದಕ್ಕೆ ಸಮಾನ ಅರ್ಥದಲ್ಲಿ ಬಳಸ್ತಾರೆ ಫ್ರೀ ಅಂತಕ್ಕಂಥದ್ದು ಹೌದಾ ಕಡಿಮೆ ಬೆಲೆ ಅಂತಕ್ಕಂಥದ್ದು ಇನ್ನು ಸಾಲ ಅಂತಂದರೆ ಲೋನ್ ಅನ್ನುವಂಥ ಒಂದು ಪದ ಲೋನ್ ಅನ್ನುವಂಥ ಒಂದು ಪದವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಕಡಿಮೆ ಬೆಲೆ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಎಲ್ಲೋ ಒಂದು ಕಡೆ ರಿಯಾಯಿತಿ ಅನಿಸುತ್ತೆ ಆದರೆ ಆ ರೀತಿ ಆಗೋದಿಲ್ಲ ಹಾಗಾಗಿ ಡಿಸ್ಕೌಂಟ್ ಅನ್ನುವಂಥ ಪದಕ್ಕೆ ರಿಯಾಯಿತಿ ಅನ್ನುವಂಥದ್ದು ಸರಿಯಾದ ಸಂವಾದಿ ಪದ ಆಗಿರುತ್ತದೆ ಉತ್ತರವನ್ನು ಅದನ್ನೇ ಗಮನಿಸಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡಿ ಉತ್ತರ ಹೀಗಿದೆ ರಿಯಾಯಿತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿದೆ ಗೆಳೆಯರೆ ನಿಮ್ಮ ಉತ್ತರವನ್ನು ಸರಿ ಇದೆಯೇ ಇಲ್ಲೋ ಆ ಮುಂದಿನ ಪ್ರಶ್ನೆಯನ್ನು ಹೋಗೋಣ ದೇಶದ ಆರ್ಥಿಕತೆಯ ಮೇಲೆ ಭ್ರಷ್ಟಾಚಾರದಿಂದ ಆಗುವ ಪರಿಣಾಮವನ್ನು ಇಮ್ಯಾಜಿನ್ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅಂದರೆ ಗೆರೆ ಎಳೆಯದ ಫಲ ಯಾವುದು ಇಮ್ಯಾಜಿನ್ ಆಗಿದೆ ಅದಕ್ಕೂ ಮುಂದೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ದುರಂತ ಅನ್ನುವಂಥದ್ದು ಒಂದು ಊಹಿಸು ಅನ್ನುವಂಥ ಒಂದು ಆಯ್ಕೆ ನಾಶ ಅನ್ನುವಂಥ ಒಂದು ಆಯ್ಕೆ ಅಪಘಾತ ಅನ್ನುವಂಥ ಒಂದು ಆಯ್ಕೆ ಇದರಲ್ಲಿ ಯಾವುದು ದುರಂತ ಅನ್ನುವಂಥ ಪದಕ್ಕೆ ಮೊದಲಿಗೆ ಬಂದಾಗ ಇದು ಟ್ರಾಜಡಿ ಅನ್ನುವಂಥ ಒಂದು ಇಂಗ್ಲೀಷ್ಗೆ ಸಮಾಧಿ ಪದವಾಗಿ ಬಳಸ್ತಾರೆ ಟ್ರಾಜೆಡಿ ಇದರ ಅರ್ಥ ಏನೋ ದುರಂತ ಅಂತಕ್ಕಂಥದ್ದು ಹಾಗಾಗಿ ಒಂದನೇ ಆಯ್ಕೆಯನ್ನು ನಾವು ಅಲ್ಲಿಗಳಿಬಹುದು ಅಂತಕ್ಕಂಥದ್ದು ಎರಡನೇದಾಗಿ ಇಮ್ಯಾಜಿನ್ ಅನ್ನುವಂಥದ್ದು ಊಹಿಸು ಅನ್ನುವಂಥ ಪದಕ್ಕೆ ಎಲ್ಲೋ ಒಂದು ಕಡೆ ಅತಿ ಹತ್ತಿರ ಅನ್ನಿಸ್ತದೆ ಹಾಗಾಗಿ ಅದನ್ನು ಪೆಂಡಿಂಗ್ ಇಡೋಣ ಹಾಂ ಔತ್ರ ಸರಿ ಹೌದೋ ಅಲ್ಲೋ ಅನ್ನುವಂಥದ್ದನ್ನು ಆಮೇಲೆ ಗ್ರಹಿಕೆ ಮಾಡೋಣ ನಾಶ ಅನ್ನುವಂಥ ಪದಕ್ಕೆ ಡೆಸ್ಟ್ರಾಯ್ ಅಂತ ಹೇಳಿ ಬಳಸ್ತಾರೆ ಇಂಗ್ಲೀಷ್ನಲ್ಲಿ ನಾಶ ಅನ್ನುವಂಥ ಪದಕ್ಕೆ ಡೆಸ್ಟ್ರಾಯ್ ಅಂತ ಬಳಸ್ತಾರೆ ಆ ಕಾರಣಕ್ಕಾಗಿ ಇಲ್ಲಿ ಅದಕ್ಕೆ ಇದು ಸರಿಯಾದಂಥ ಉತ್ತರ ಆಗಿರೋದಿಲ್ಲ ಮೂರನೇ ಆಯ್ಕೆ ಇನ್ನು ನಾಲ್ಕನೇದಕ್ಕೆ ಹೋದರೆ ಅಪಘಾತ ಅನ್ನುವಂಥ ಒಂದು ಪದ ಅದು ಆರಂಭದಲ್ಲೇ ನಾವು ನೋಡಿದ್ವಿ ಅಪಘಾತ ಇದಕ್ಕೆ ಇಂಗ್ಲೀಷ್ನಲ್ಲಿ ಆ್ಯಕ್ಸಿಡೆಂಟ್ ಅಂತ ಕರೀತಾರೆ ಹಾಗಾಗಿ ಈ ಮೂರು ಆಯ್ಕೆಯನ್ನು ನಿರಾಕರಿಸಬಹುದು ಗೆಳೆಯರೆ ದುರಂತ ಅಂದ್ರೇನು ಟ್ರಾಜಿಡಿ ಅಂತೇಳಿ ನಾಶ ಅಂತಂದರೆ ಇಲ್ಲಿ ನೀವು ಗಮನಿಸುವಂಥದ್ದು ಡೆಸ್ಟ್ರಾಯ್ ಅಂತಕ್ಕಂಥ ಪದ ಇನ್ನು ಕೊನೆಯದಾಗಿ ಅಪಘಾತ ಆಕ್ಸಿಡೆಂಟ್ ಆಗ್ಯದ ಉಳಿದಂಥ ಒಂದೇ ಒಂದು ಆಯ್ಕೆ ಯಾವುದು ಗಳೇರೆ ಊಹಿಸು ಅಂತಕ್ಕಂಥದ್ದು ಎಮ್ಯಾಜಿನ್ ಪದಕ್ಕೆ ಊಹಿಸು ಅನ್ನುವಂಥ ಅರ್ಥದೊಳಗೆ ಕನ್ನಡ ಪದವನ್ನು ಬಳಕೆ ಮಾಡ್ತೀವಿ ಇನ್ನೊಂದು ಅರ್ಥದಲ್ಲಿ ನಾವು ಕಲ್ಪನೆ ಅಂತ ಹೇಳಬಹುದು ಅಂತಕ್ಕಂಥದ್ದು ಆದರೆ ಅತಿ ಸಮೀಪದ ಪದ ಅದೇ ಆಗಿರೋದರಿಂದ ಇಲ್ಲಿ ಊಹಿಸು ಅನ್ನುವಂಥದ್ದನ್ನು ಆಯ್ಕೆ ಮಾಡ್ಲಿಕ್ಕಂತೂ ಉತ್ತರವನ್ನು ನೀವು ಗಮನಿಸಿ ಗಮನಿಸಿಗಳೇರೆ ನೀವು ಕೊಟ್ಟಿರುವಂಥ ಉತ್ತರ ಸರಿಯಾಗಿದೆಯಲ್ಲೋ ಗಮನಿಸ್ಕೊಳ್ರಿ ಊಹಿಸು ಅನ್ನುವಂಥದ್ದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಚಾನ್ಸಲರ್ ಅವರು ಒಂದು ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿರುತ್ತಾರೆ ಅನ್ನುವಂಥ ಪದ ಇದೆ ಚಾನ್ಸಲರ್ ಅನ್ನುವಂಥ ಪದ ಈ ಪದಕ್ಕೆ ಸಂವಾದಿಯಾಗಿ ಯಾವ ಪದ ಇಲ್ಲಿ ಬಳಕೆಯಾಗದ ಅದನ್ನು ಗಮನಿಸಬೇಕು ಕುಲಸಚಿವ ಇದೆ ನಿರ್ದೇಶಕ ಅದ ಕುಲಪತಿ ಅದ ಆದ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದದ್ದು ಕುಲಸಚಿವ ಹೌದಾ ಅನ್ನುವಂಥ ವಿಚಾರಕ್ಕೆ ಬಂದರೆ ಹಿಂದಿನ ಪ್ರಶ್ನೆಗಳಲ್ಲಿ ನಾವು ನೋಡ್ತಾ ಇದ್ವಿ ರಿಜಿಸ್ಟ್ರಾರ್ ಅನ್ನುವಂಥ ಪದಕ್ಕೆ ಕುಲಸಚಿವ ಅನ್ನುವಂಥದ್ದು ಸರಿಯಾದ ಉತ್ತರವಾಗಿದೆ ಅಂತಕ್ಕಂಥದ್ದು ಹಾಗಾಗಿ ಮೊದಲೇ ಆಯ್ಕೆಯನ್ನು ನಾವು ನಿರಾಕರಣೆ ಮಾಡ್ತಕ್ಕಂಥದ್ದು ಇನ್ನು ಎರಡನೇದಾಗಿ ನಿರ್ದೇಶಕ ಹಿಂದಿನ ಸ್ಲೈಡಲ್ಲೇ ಕೂಡ ಅದು ಬಂದದ ಡೈರೆಕ್ಷನ್ ಅನ್ನುವಂಥ ಪದಕ್ಕೆ ಇಲ್ಲಿ ನಿರ್ದೇಶಕ ಅಂತ ಕರೀತಾರೆ ಡೈರೆಕ್ಟರ್ ಅನ್ನುವಂಥ ಪದಕ್ಕೆ ಇಲ್ಲಿ ನಿರ್ದೇಶಕ ಅಂತ ಬರ್ತದೆ ಡೈರೆಕ್ಷನ್ ಅನ್ನುವಂಥದ್ದು ನಿರ್ದೇಶನ ಆದರೆ ಡೈರೆಕ್ಟರ್ ಅನ್ನುವಂಥದ್ದು ನಿರ್ದೇಶಕ ಆಗತ್ತೆ ಹಾಗಾಗಿ ಎರಡನೇ ಆಯ್ಕೆನೂ ಕೂಡ ಇಲ್ಲಿ ಬರೋದಿಲ್ಲ ಅಂತಕ್ಕಂಥದ್ದು ಕುಲಪತಿ ಕುಲಪತಿ ಅನ್ನುವಂಥದ್ದು ಚಾನ್ಸಲರ್ ಅನ್ನುವಂಥ ಪದಕ್ಕೆ ಸಮಾಧಿಯಾಗಿರ್ತದೆ ಅಂತಕ್ಕಂಥದ್ದು ಅದನ್ನು ವಿ ಸಿ ಅಂತ ಕರೀತಾರೆ ವೈಸ್ ಚಾನ್ಸಲರ್ ಉಪ ಕುಲಪತಿ ಅಂತಕ್ಕಂಥದ್ದು ಕುಲಾಧಿಪತಿ ಯಾವಾಗಲೂ ರಾಜ್ಯಪಾಲರಾಗಿರ್ತಾರೆ ಅಂತಕ್ಕಂಥದ್ದು ಕೊನೆಯದಾಗಿ ಇನ್ನೊಂದು ಆಯ್ಕೆ ಇದೆ ಯಾವುದದು ಪ್ರಾಚಾರ್ಯರು ಅಂತ ಪ್ರಾಚಾರ್ಯರು ಅಂದರೆ ಪ್ರಿನ್ಸಿಪಲ್ ಅಂತಕ್ಕಂಥ ಪದ ಇಂಗ್ಲೀಷ್ನಲ್ಲಿ ಪ್ರಿನ್ಸಿಪಲ್ ಅನ್ನುವಂಥದ್ದನ್ನು ಬಳಕೆ ಮಾಡ್ತಾರೆ ಹಾಗಾಗಿ ಇದು ಕೂಡ ಅಲ್ಲ ಆ ಮೂರು ಆಯ್ಕೆಗಳು ಕೂಡ ಅಲ್ಲ ಅಂದಾಗ ಕೊನೆ ಆಯ್ಕೆಗಳು ಇದೆ ಯಾವುದು ನಮಗೆ ಕುಲಪತಿ ಅಂತಕ್ಕಂಥದ್ದು ಹಾಗಾಗಿ ಈ ಒಂದು ಪದಕ್ಕೆ ಸಮಾಧಿಯಾಗಿರುವಂಥ ಅರ್ಥ ಕುಲಪತಿ ಅಂತಕ್ಕಂಥದ್ದು ಉತ್ತರವನ್ನು ನೀವು ಗಮನಿಸಿ ಕುಲಪತಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಪಾಶ್ಚಾತ್ಯಕರಣದ ಪ್ರಭಾವದಿಂದ ರಿಲೇಷನ್ಗಳು ತುಂಬ ಯಾಂತ್ರಿಕವಾಗುತ್ತಿವೆ ಅಂತಕ್ಕಂಥದ್ದು ರಿಲೇಷನ್ ಅನ್ನುವಂಥದ್ದು ಇಲ್ಲಿ ಕೊಟ್ಟಿರುವಂಥ ಪದ ಹಾಗಿದ್ರೆ ನಾಲ್ಕು ಆಯ್ಕೆಗಳಿದ್ದಾವೆ ಅಂತಕ್ಕಂಥದ್ದು ವ್ಯವಹಾರಗಳು ಮಾತುಕತೆ ವರ್ತನೆಗಳು ಸಂಬಂಧ ಇವುಗಳಲ್ಲಿ ಯಾವುದು ಅಂತಕ್ಕಂಥದ್ದು ವ್ಯವಹಾರಗಳು ಅನ್ನುವಂಥದ್ದು ಇಲ್ಲಿ ಸಂಬಂಧಿಸಿದಂಥ ಬಿಸ್ನೆಸ್ ಅನ್ನುವಂಥ ಪದಕ್ಕೆ ಸಮಾಧಿ ಆಗುತ್ತೆ ಬಿಸ್ನೆಸ್ ಅನ್ನುವಂಥದ್ದು ಮಾತುಕತೆ ಹಿಂದಳ್ದಾಗೆ ಟಾಕ್ಸ್ ಅನ್ನುವಂಥ ಪದಕ್ಕೆ ಅಲ್ಲಿ ಮಾತುಕತೆ ಅಂತ ಕರಿತಾ ಇದ್ದೀವಿ ವರ್ತನೆಗಳು ಅಂದರೆ ಬಿಹೇವಿಯರ್ಸ್ ಹಾಂ ಇದು ಬಿಸ್ನೆಸ್ ಆದರೆ ವರ್ತನೆಗಳು ಅನ್ನುವಂಥದ್ದಕ್ಕೆ ಬಿಹೇವಿಯರ್ ಆಗುತ್ತೆ ಇಲ್ಲಿ ಮಾತುಕತೆ ಅಂದರೆ ಟಾಕ್ಸ್ ಆಗುತ್ತೆ ಮೂರೂ ಪದಗಳನ್ನು ಅಲ್ಲಗಳದಾಗ ಕೊನೆಗೆ ನಮ್ಗೆ ಉಳಿಯುವಂಥದ್ದು ಯಾವುದೋ ಸಂಬಂಧ ಅಂತಕ್ಕಂಥ ಪದ ರಿಲೇಷನ್ ಅನ್ನುವಂಥ ಪದಕ್ಕೆ ಕನ್ನಡದಲ್ಲಿ ಸಂವಾದಿಯಾಗಿ ಏನನ್ನು ಬಳಸ್ತಾರೆ ಸಂಬಂಧ ಅನ್ನುವಂಥ ಪದವನ್ನು ಬಳಸ್ತಾರೆ ನಿಮ್ಮ ಉತ್ತರ ಸರಿ ಅದ ಅಲ್ಲೋ ಗಮನಿಸ್ಕೊಳ್ರಿ ಉತ್ತರ ಹೀಗಿದೆ ಸಂಬಂಧ ಅನ್ನುವಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಗಳೇರೆ ಮುಂದಿನ ಪ್ರಶ್ನೆ ಹೇಗಿದೆ ಇಲ್ಲಿಗೆ ಭಾಷಾಂತರ ಅನ್ನುವಂಥ ಒಂದು ಭಾಗದ ಪರಿಕಲ್ಪನೆಯ ಪ್ರಶ್ನೆಗಳು ಮುಗಿತಾವೆ ಇನ್ನು ಹೊಸದಾಗಿ ಒಂದು ಸೂಚನೆ ಬರ್ತದೆ ನಮಗೆ ಆ ಹೊಸ ಸೂಚನೆಯಲ್ಲಿ ನೋಡಿದಾಗ ಈ ಕೆಳಗಿನ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ ನಾಲ್ಕು ಪರ್ಯಾಯ ರೂಪಗಳನ್ನು ನೀಡಿದೆ ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪ್ರಶ್ನಾಪತ್ರಿಕೆಯ ದೃಷ್ಟಿಯಿಂದ ನುಡಿಗಟ್ಟುಗಳು ಬಹಳ ಮುಖ್ಯ ನಮ್ಮ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯೊಳಗೆ ಐದರಿಂದ ಆಲ್ಕ್ ಅಂಕಗಳಿಗೆ ಕೇಳಿದರೆ ಎಸ್ ಡಿ ಎ ಪ್ರಶ್ನೆ ಪತ್ರಿಕೆಯೊಳಗೆ ನಮಗೆ ಎಂಟರಿಂದ ಒಂಬತ್ತು ಪ್ರಶ್ನೆಗಳನ್ನು ನುಡಿಗಟ್ಟುಗಳನ್ನು ಕೇಳ್ತಾನೆ ಹಾಗಾಗಿ ಬಹಳ ಮುಖ್ಯ ಯಾವುದು ನುಡಿಗಟ್ಟು ಅನ್ನುವಂಥದ್ದು ಹಾಗಿದ್ರೆ ಇಲ್ಲೊಂದು ನುಡಿಗಟ್ಟು ಅದ ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತ ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತಕ್ಕಂಥದ್ದು ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಆಯ್ಕೆಗಳಲ್ಲಿ ಉತ್ತರ ಯಾವುದು ಅನ್ನುವಂಥದ್ದನ್ನು ನಾವು ಗುರುತಿಸ್ಬೇಕೀಗ ಯಾವಾಗಲೂ ನುಡಿಗಟ್ಟುಗಳಿಗೆ ಹೋದಾಗ ಮೇಲ್ನೋಟಕ್ಕೆ ಒಂದು ಅರ್ಥವನ್ನು ಕೊಡ್ತಾ ಇರ್ತಾವ ಆದರೆ ಅವುಗಳ ಒಳಾರ್ಥ ಬೇರೆಯೇ ಇರ್ತದೆ ಹಾಗಾಗಿ ಆ ಒಳಾರ್ಥ ಯಾವುದು ಅಂತ ಗುರುತಿಸಬೇಕು ಇಲ್ಲಿ ಮೂರು ಎರಡು ಆಯ್ಕೆಗಳನ್ನು ನೋಡಿದಾಗ ಒಂದು ಆಯ್ಕೆ ಚಂದ್ರ ಅದ ಎರಡನೇ ಆಯ್ಕೆನೂ ಚಂದ್ರನ ಅದ ಚಂದ್ರ ಅನ್ನುವಂಥದ್ದಿದ್ದಾಗ ಇದು ಮೇಲಾರ್ಥನೇ ಆಯಿತು ಮೇಲಾರ್ಥ ಆದಾಗ ಇವುಗಳನ್ನು ಅಲ್ಲಗಳದು ಬಿಡಬೇಕು ಯಾಕಂದರೆ ಮೇಲಾರ್ಥದಲ್ಲಿ ನುಡಿಗಟ್ಟನ್ನು ನಾವು ಅಳೆಯಬಾರ್ದು ಅದರ ಅರ್ಥವನ್ನು ಯಾವಾಗಲೂ ಗುರುತಿಸಲೇಬಾರ್ದು ಒಳಾರ್ಥ ಏನಿದೆ ಅನ್ನುವಂಥದ್ದನ್ನು ಗಮನಿಸಬೇಕು ಹೊರಗೆ ಕಳಿಸುವುದು ಅನ್ನುವಂಥದ್ದು ಸರಿಯಾದ ಒಂದು ಗ್ರಹಿಕೆಯನ್ನು ಕೊಡಬಹುದು ಆದರೆ ಅರ್ಧ ಚಂದ್ರ ಪ್ರಯೋಗ ಮಾಡು ಅಂತ ಹೇಳಿದಾನೆ ಕುತ್ತಿಗೆ ಹಿಡಿದು ಹೊರನೂಕುವುದು ಅನ್ನುವಂಥದ್ದು ಎರಡು ಆಯ್ಕೆಗಳಿಲ್ಲಿದೆ ಗೊಂದಲಗಳಾಗಬಹುದು ಆದರೆ ಗಮನಿಸ್ಕೊಳ್ಳ್ರಿ ಜನಪದರು ಭಾಷಾ ಸೃಷ್ಟಿಯನ್ನು ಹೆಂಗೆ ಮಾಡಿದ್ದಾರೆ ಅಂದರೆ ಅರ್ಧ ಚಂದ್ರ ಹೆಂಗಿರ್ತದೆ ನನ್ನ ಕೈಯನ್ನು ಗಮನಿಸಿ ಅರ್ಧ ಚಂದ್ರ ಪ್ರಯೋಗ ಮಾಡು ಅನ್ನುವಂಥದ್ದು ಅಂದರೆ ಕುತ್ತಿಗೆ ಹಿಡಿದು ಹೊರನೂಕು ಅನ್ನುವಂಥ ಅರ್ಥ ಬರ್ತದೆ ಹಾಗಾಗಿ ಇಲ್ಲಿ ಈ ನುಡಿಗಟ್ಟುಗಳು ಅನ್ನುವಂಥದ್ದು ಜನಪದರ ಸೃಷ್ಟಿ ಜನಪದರು ಭಾಷೆಯನ್ನು ಪ್ರಯೋಗ ಮಾಡುವಾಗ ಆ ಭಾಷೆಯೊಳಗೆ ಒಂದಷ್ಟು ರೂಪಕ ಅಲಂಕಾರ ಇವುಗಳನ್ನು ಬಳಸಿ ಭಾಷೆಯನ್ನು ಬಳಸೋದಕ್ಕೆ ಶುರು ಮಾಡಿದರು ಆ ಸಂದರ್ಭದಲ್ಲಿ ಹುಟ್ಟಿರುವಂಥವೇ ನುಡಿಗಟ್ಟುಗಳು ಗಾದೆ ಮಾತುಗಳು ಅಂತಕ್ಕಂಥದ್ದು ಅವುಗಳಿಗೆ ಮೇಲ್ನೋಟಕ್ಕೆ ಒಂದು ಅರ್ಥತ ಒಳನೋಟಕ್ಕೆ ಬೇರೆಯೇ ಅರ್ಥ ಇರ್ತದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಗೆಳೆಯರೆ ಉತ್ತರ ಗಮನಿಸಿ ಕುತ್ತಿಗೆ ಹಿಡಿದು ನೂಕುವುದು ಆಗಿದೆ ಮುಂದಿನ ಪ್ರಶ್ನೆಗೆ ಹೋಗಿನ ಪೂರ್ವದಲ್ಲಿ ನುಡಿಗಟ್ಟುಗಳು ಅಂದರೆ ಏನು ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ ನಾನು ನುಡಿಗಟ್ಟು ಅಂದರೆ ನುಡಿಗಳನ್ನು ಕಟ್ಟೋದೇ ನುಡಿಗಟ್ಟು ಇಲ್ಲಿ ಇಂಗ್ಲೀಷ್ನೊಳಗೆ ಐಡಿಯೋಮ್ಸ್ ಅಂತ ಕರೀತಾರೆ ಅವಕ್ಕೆ ಒಂದು ಭಾಷೆಯ ಹಂತದೊಳಗೆ ಬಹಳಷ್ಟು ಇವು ಬಳಕೆ ಆಗ್ತವೆ ಅಂತಕ್ಕಂಥದ್ದು ಭಾಷೆಯಲ್ಲಿ ಬಳಸಿರುವ ಪದಕ್ಕೆ ಅಥವಾ ಪದ ಸಮೂಹಕ್ಕೆ ಮೇಲ್ನೋಟಕ್ಕೆ ಅರ್ಥವು ಹೊಂದಿದ್ದು ಅವು ಆಳವಾದ ಇನ್ನೊಂದು ಅರ್ಥವನ್ನು ಸೂಚಿಸ್ತಿದ್ರೆ ಅಂತಹ ಪದಗಳಿಗೆ ಏನಂತ ಕರಿತಾ ಇದ್ದೀವಿ ನುಡಿಗಟ್ಟು ಅಂತ ಇದ್ದೀವಿ ಭಾಷೆಯಲ್ಲಿ ಮೇಲ್ನೋಟಕ್ಕೆ ಒಂದು ಅರ್ಥ ಇರ್ತದ ಆದರೆ ಅವು ಆಳವಾದ ವಿಶಾಲವಾದಂಥ ಅರ್ಥವನ್ನು ಹೊಂದಿರ್ತವೆ ಅಂಥವುಗಳಿಗೆ ನಾವು ನುಡಿಗಟ್ಟು ಅಂತ ಕರಿತಾ ಇದ್ದೀವಿ ಅಂತಕ್ಕಂಥದ್ದು ಸಾಮಾನ್ಯವಾಗಿ ಸಾಕಷ್ಟು ಭಾಷೆ ಎಲ್ಲದಾವ ಈಗ ನೋಡ್ರಿ ಕೂಪ ಮಂಡೂಕ ಅಂತ ಒಂದು ಪದ ಇದೆ ಕೂಪ ಮಂಡೂಕ ಅಂಥೇಳಿ ಮೇಲ್ನೋಟಕ್ಕೆ ಇದರ ಒಂದು ಅರ್ಥ ಏನಪ್ಪ ಅಂತಂದ್ರೆ ಒಳಗಿನ ಕಪ್ಪಿ ಅಂತ ಅರ್ಥ ಒಳಗಿನ ಕಪ್ಪಿ ಅಂತ ಅರ್ಥ ಕೂಪ ಮಂಡೂಕ ಅಂತೇಳಿ ಆದರೆ ಒಳಾರ್ಥ ಹಂಗಲ್ಲ ಒಳಾರ್ಥ ಏನಪ್ಪ ಅಂದರೆ ಸಂಕುಚಿತ ಮನೋಭಾವದ ಮೇಲಾರ್ಥ ಬಾವಿಯೊಳಗಿನ ಕಪ್ಪಿ ಆದರೆ ಒಳಾರ್ಥ ಸಂಕುಚಿತ ಮನೋಭಾವದ ಅಂತಾಗತ್ತೆ ಈ ರೀತಿಯಾಗಿ ಪದದ ಒಳಾರ್ಥವನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಹುಡುಕಬೇಕು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಮುಂದಿನ ಪ್ರಶ್ನೆ ಹೀಗಿದೆ ಗೆಳೆಯರೆ ಕಣ್ಣಲ್ಲಿ ಜೀವ ಇಟ್ಟುಕೊಳ್ಳುವಂಥ ಪದ ಐತಿ ಕಣ್ಣಲ್ಲಿ ಜೀವ ಇಟ್ಕೊಳ್ಳುವಂಥಕ್ಕಂಥ ಪದ ಐತಿ ಹಾಗಿದ್ರೆ ಈ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಸರಿಯಾದ ರೂಪ ಅನ್ನುವಂಥದ್ದನ್ನು ನೀವು ಗ್ರಹಿಸ್ಕೊಳ್ಬೇಕು ನಾನು ಆಗಲೇ ಹೇಳಿದೆ ಮೇಲ್ನೋಟದ ಅರ್ಥವನ್ನು ನಾವು ನಿರಾಕರಣೆ ಮಾಡಿಬಿಡಬೇಕು ಇನ್ನೊಂದು ಗಮನಿಸಬೇಕು ಅಂತಕ್ಕಂಥದ್ದು ಯಾವಾಗಲೂ ಈ ನುಡಿಗಟ್ಟುಗಳಲ್ಲಿ ಅದರ ಒಂದು ಅರ್ಥವನ್ನೇ ಹೇಳುವಂಥ ಸಂದರ್ಭದೊಳಗೆ ತುಂಬ ಅತೀ ಬಹಳ ಅಂತಕ್ಕಂಥ ಪದಗಳನ್ನು ಬಳಕೆ ಮಾಡಿರ್ತಾರೆ ಯಾವುದು ತುಂಬ ಅತಿ ಬಹಳ ಅಂತಕ್ಕಂಥ ಪದವನ್ನು ಬಳಕೆ ಮಾಡಿರ್ತಾರೆ ಅವುಗಳನ್ನು ಗುರುತಿಸಿ ನಾವು ಉತ್ತರವನ್ನು ನೋಡಿದಾಗ ನಮಗೆ ಸರಳ ಆಗತ್ತೆ ಅಂತಕ್ಕಂಥದ್ದು ಈಗ ಒಂದು ಪದ ಅದು ನೋಡಿರಿ ಅತಿ ಆನಂದ ಪಡು ಅನ್ನುವಂಥ ಒಂದು ಪದ ಐತಿ ಅದಕ್ಕೆ ನುಡಿಗಟ್ಟು ಯಾವುದು ಬಳಸ್ತಾರೆ ಅಂದರೆ ಆಕಾಶಕ್ಕೆ ಹಾರು ಆಕಾಶಕ್ಕೆ ಹಾರು ಇದನ್ನು ಅತಿ ಆನಂದ ಪಡು ಎದೆ ಭಾರವಾಗು ಅನ್ನುವಂಥ ಒಂದು ನುಡಿಗಟ್ಟು ಅದ ಅದನ್ನು ಅರ್ಥ ನೋಡಿದಾಗ ಇಲ್ಲಿ ತುಂಬ ದುಃಖವಾಗು ಅನ್ನುವಂಥ ಅರ್ಥದಲ್ಲಿ ಬಳಸ್ತಾರೆ ಹಾಗಾಗಿ ತುಂಬ ಅತಿ ಅನ್ನುವಂಥ ಪದಗಳು ಇಲ್ಲಿ ಅತಿ ಹೆಚ್ಚು ಬಳಕೆ ಆಗ್ತವೆ ಅಂತಕ್ಕಂಥದ್ದು ಕಣ್ಣಲ್ಲಿ ಜೀವ ಹೋಗು ಅನ್ನುವಂಥದ್ದು ಇಲ್ಲಿ ಆಗೋದಿಲ್ಲ ಆಯ್ಕೆ ಸರಿಯಾದಂಥದ್ದಲ್ಲ ನಾ ಹೇಳಿದೆ ಮೇಲರ್ಥ ಇದೆ ಅದು ಕಣ್ಣು ತೆರೆದುಕೊಂಡು ಸಾಯಿ ಇದು ಕೂಡ ಆಗೋದಿಲ್ಲ ಮೇಲರ್ಥದಲ್ಲಿ ಐತಿ ಅಂತಕ್ಕಂಥದ್ದು ತುಂಬ ಆಸೆ ಇಟ್ಕೊಂಡು ಅನ್ನುವಂಥದ್ದು ಇದು ಒಂದು ಕಡೆ ಎಲ್ಲೋ ಒಂದು ಕಡೆ ಆ ಒಂದು ಪದಕ್ಕೆ ಒಂದು ದೂರ ದೃಷ್ಟಿತ್ವ ಕೊಡಬಹುದು ಅಂತಕ್ಕಂಥದ್ದು ಇನ್ನು ಕಣ್ಣಲ್ಲಿ ತುಂಬ ನೋವು ಇದಂತೂ ಕೂಡ ಆಗೋದಿಲ್ಲ ಕಣ್ಣಲ್ಲಿ ಜೀವ ಇಟ್ಕೋ ಅಂತಂದರೆ ಕಣ್ಣಲ್ಲಿ ತುಂಬ ನೋವು ಅನ್ನುವಂಥದ್ದು ಆಗೋದಿಲ್ಲ ಹಾಗಾಗಿ ಕಣ್ಣಲ್ಲಿ ಜೀವ ಇಟ್ಕೋ ಅಂತಂದರೆ ತುಂಬ ಆಸೆ ಇಟ್ಕೋ ಕಣ್ಣಾಗ ಜೀವ ಇಟ್ಕೊಂಡಾನ ಅಂತಿರ್ತಾರೆ ಅವರು ಗ್ರಾಮೀಣರು ಹಾಂ ಆ ಕಣ್ಣಾಗ ಜೀವ ಇಟ್ಕೊಂಡಾನ ಇಲ್ಲಿ ವಿಸ್ತರಿಸಿದಾಗ ಗ್ರಂಥಸ್ಥ ಏನು ಬರ್ತದೆ ಅಂದರೆ ಕಣ್ಣಲ್ಲಿ ಜೀವ ಇಟ್ಟುಕೊಳ್ಳು ಅನ್ನುವಂಥದ್ದು ಬರ್ತದೆ ಅದರ ಅರ್ಥ ತುಂಬ ಆಸೆ ಇಟ್ಟುಕೊಳ್ಳು ಉತ್ತರ ಸರಿ ಹದ ಅವಳ ಗಮನಿಸ್ರಿ ತುಂಬ ಆಸೆ ಇಟ್ಟುಕೊಂಡು ಅಂತಕ್ಕಂಥ ಅರ್ಥ ಸರಿಯಾದಂಥದ್ದು ಅನ್ನುವಂಥದ್ದು ಹಿಂಗೆ ನಾವು ಭಾಷೆಯಲ್ಲಿ ನೋಡ್ತಾ ಹೋದ್ರೆ ಸಾಕಷ್ಟು ನುಡಿಗಳು ಬರ್ತಾವೆ ಅದ ಉಪ್ಪು ಇಡು ಅಂಥೇಳಿ ಒಂದು ಪದವನ್ನು ಬಳಕೆ ಮಾಡ್ತಾರೆ ನುಡಿಗಟ್ಟನ್ನು ಬಳಕೆ ಮಾಡ್ತಾರೆ ಆ ಉಪ್ಪಿಡು ಅನ್ನುವಂಥ ಪದಕ್ಕೆ ನಮಗೆ ಅರ್ಥ ಏನಪ್ಪ ಅಂದ್ರೆ ಅನ್ನ ಹಾಕು ಅಂತೇಳಿ ಉಪ್ಪು ಇಡು ಅಂತೇಳಿ ಉಪ್ಪು ಖಾರ ಹಚ್ಚು ಅಂತ ಬಳಕೆ ಮಾಡ್ತಾರೆ ಉಪ್ಪು ಖಾರ ಹಚ್ಚು ಅಂತಂದರೆ ಇಲ್ಲದನ್ನು ಸೇರಿಸು ಅನ್ನುವಂಥ ಅರ್ಥ ಹಿಂಗೆ ಸಾಕಷ್ಟು ಬರ್ತಾ ಇರ್ತವೆ ಅಂತಕ್ಕಂಥದ್ದು ಇಲ್ಲಿ ಒಂದಿದೆ ಮೈಯೆಲ್ಲ ಕಣ್ಣಾಗು ಅನ್ನುವಂಥದ್ದು ಒಂದು ನುಡಿಗಟ್ಟಿದೆ ಮೈ ಎಲ್ಲ ಕಣ್ಣಾಗು ಅಂದರೆ ಏನು ಅಂತ ಕೇಳ್ತಾ ಇದ್ದಾರೆ ದೇಹವೆಲ್ಲ ಕಣ್ಣು ಅಲ್ಲ ಅಂತಕ್ಕಂಥದ್ದು ಬಹಳ ನಿದ್ದೆಗೆಟ್ಕೊಂಡು ಓಡೋದು ಅಲ್ಲ ತುಂಬ ಜಾಗರೂಕನಾಗಿರು ಬಹಳ ಧೈರ್ಯವಾಗು ಆಗಲೇ ಹೇಳಿದೆ ನಿಮಗೆ ಒಂದು ಹಿಂಟ್ ಕೊಟ್ಟೆ ತುಂಬ ಅತಿ ಬಹಳ ಅನ್ನುವಂಥ ಪದಗಳನ್ನು ಮೊದಲು ಗಮನಿಸ್ರಿ ಅದೇ ಆಯ್ಕೆ ಮೇಲೆ ಹೆಚ್ಚು ಗಮನ ಕೊಡಿ ಇಲ್ಲಿ ಕೊಟ್ಟಿರುವಂಥದ್ದು ಯಾವುದದ ತುಂಬ ಅನ್ನುವಂಥದ್ದು ತುಂಬ ಜಾಗರೂಕನಾಗಿರು ಅನ್ನುವಂಥ ಒಂದು ಪದ ಅದ ಆ ಕಾರಣಕ್ಕಾಗಿ ಮೈಯೆಲ್ಲ ಕಣ್ಣಾಗಿರು ಅಂತಂದರೆ ತುಂಬ ಜಾಗರೂಕನಾಗಿರು ಅನ್ನುವಂಥ ಅರ್ಥವನ್ನು ಕೊಡ್ತದೆ ಅಂತಕ್ಕಂಥದ್ದು ತುಂಬ ಜಾಗ್ರತೆಯಿಂದ ಇರು ಅಂತಕ್ಕಂಥದ್ದು ಏನಾದರೂ ಕೆಲಸ ಹೇಳಿದಾಗ ಹಾಂ ಇಲ್ಲಿ ಮೈಯೆಲ್ಲ ಇಟ್ಕೊಂಡು ನೋಡಬೇಕು ನೋಡು ಅನ್ನುವಂಥ ವಿಚಾರ ಹೇಳ್ತಿರ್ತಾರೆ ಹಂಗೆ ಇಲ್ಲಿ ತುಂಬ ಜಾಗರೂಕನಾಗಿರು ಅನ್ನುವಂಥದ್ದಕ್ಕೆ ತುಂಬ ಮೈಯೆಲ್ಲ ಕಣ್ಣಾಗು ಅಂತ ಕರಿತಾ ಇದ್ದಾರೆ ಇಲ್ಲಿ ಉತ್ತರವನ್ನು ಗಮನಿಸಿ ತುಂಬ ಜಾಗರೂಕನಾಗಿರು ಅನ್ನುವಂಥದ್ದು ಇದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಏಳು ಕೆರೆ ನೀರು ಕುಡಿಸು ಏಳು ನೆರೆ ಏಳು ಕೆರೆ ನೀರು ಬೇರೆ ಏಳು ಕೆರೆ ನೀರು ಕುಡಿಸೋದು ಬೇರೆ ಕುಡಿಸೋದು ಬೇರೆ ಕುಡಿಯೋದು ಬೇರೆ ಏಳು ಕೆರೆ ನೀರು ಕುಡಿಯೋದು ಅಂದ್ರೆ ಅರ್ಥ ಬೇರೆ ಆಗತ್ತೆ ನೀರು ಕುಡಿಸೋದು ಅಂದ್ರೆ ಅರ್ಥ ಬೇರೆ ಆಗತ್ತೆ ಏಳು ಕೆರೆ ನೀರನ್ನು ಕುಡಿಸು ಅಂಥೇಳಿ ನೇರವಾಗಿ ಮತ್ತೆ ಬರ್ದಿಯಾನೆ ಹಾಗಾಗಿ ಇದು ಆಗೋದಿಲ್ಲ ಅಂತಕ್ಕಂಥದ್ದು ಏಳು ಊರುಗಳ ನೀರು ಕುಡಿಸು ಇದು ಕೂಡ ಸಮಾನ ಅರ್ಥದಲ್ಲಿ ಆಗುತ್ತೆ ಸಮಾನ ಅರ್ಥದಲ್ಲಿ ಬರೋದೇ ಇಲ್ಲ ಅಂತಕ್ಕಂಥದ್ದು ಬಹಳ ಕಷ್ಟ ಕೊಡು ಅಂತೈತಿ ನಾಗಲೇ ಹೇಳಿದೆ ಬಹಳ ತುಂಬ ಅನ್ನುವಂಥ ಪದ ನಾವು ಗಮನಿಸಬೇಕಾಗಿರುವಂಥದ್ದು ಬಹಳ ಅಂತೈತಿ ಇನ್ನು ಕೊನೆಯದಾಗಿ ನೀರು ಕೊಡದೆ ಸಾಯಿಸು ಅನ್ನುವಂಥದ್ದು ಇದು ಕೂಡ ಆಯ್ಕೆ ಆಗೋದಿಲ್ಲ ಬಹಳ ಕಷ್ಟ ಕೊಡು ಅಂತಕ್ಕಂಥದ್ದು ಏಳು ಕೆರೆ ನೀರು ಕುಡಿ ಅಂದರೆ ಅರ್ಥ ಏನು ಅಂತ ನಿಮ್ಗೆ ಸಂಶಯ ಇರ್ಬೋದು ಏಳು ಕೆರೆ ನೀರು ಕುಡಿ ಅಂದರೆ ತುಂಬ ಅನುಭವವನ್ನು ಅರ್ಥ ತುಂಬ ಅನುಭವವನ್ನು ಪಡಿ ಅಂತ ಅರ್ಥ ಏಳು ಕೆರೆ ನೀರು ಕುಡಿ ಅಂತಂದರೆ ಏಳು ಕೆರೆ ನೀರು ಕುಡಿಸು ಅಂದರೆ ಬಹಳ ಕಷ್ಟ ಕೊಡು ಅನ್ನುವಂಥ ಅರ್ಥ ಬರ್ತದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ಬೋದು ಗೆಳೆಯರೆ ಉತ್ತರ ಅದು ಸರಿಯಾಗದ ಎಲ್ಲ ನೋಡಿ ಬಹಳ ಕಷ್ಟ ಕೊಡು ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂತಕ್ಕಂಥದ್ದು ಸಂಧ್ಯಾಕಾಲ ಇದಕ್ಕೆ ಸಮಾಧಿಯಾಗಿರುವಂಥದ್ದು ಅಥವಾ ಸಮಾನ ಅರ್ಥದಲ್ಲಿರುವಂಥ ಒಂದು ಪದ ಯಾವುದು ಅಂತ ಕೇಳ್ತಾರೆ ಸಂಜೆಯ ಹೊತ್ತು ಅದು ಸಮಾನ ಅರ್ಥ ಆಯಿತು ಸುಗ್ಗಿ ಕಾಲ ಅಲ್ಲ ಸೂರ್ಯ ಮುಳುಗೋ ಹೊತ್ತು ಇದು ಕೂಡ ಸಮಾನ ಅರ್ಥದಲ್ಲ ಸಂಧ್ಯಾಕಾಲ ಅಂದ್ರಾಗೆ ಸೂರ್ಯ ಮುಳುಗೋ ಹೊತ್ತನ್ನು ಏನಂತ ಕರೀತಾರೆ ಸಂಧ್ಯಾಕಾಲ ಅಂತ ಕರೀತಾರೆ ವಿಶೇಷವಾಗಿ ಜೀವನದ ಸಂಧ್ಯಾಕಾಲ ಯಾವುದು ಅಂದರೆ ಇಳಿವಯಸ್ಸು ವಯಸ್ಸು ಹಾಗಾಗಿ ಸಂಧ್ಯಾಕಾಲ ಅನ್ನುವಂಥ ಪದಕ್ಕೆ ಇಳಿವಯಸ್ಸು ಅನ್ನುವಂಥದ್ದು ನೇರ ಅರ್ಥ ಆಗಿರ್ತದೆ ಅದು ವಿಶೇಷವಾದ ನುಡಿಗಟ್ಟಿನ ಅರ್ಥ ಆಗಿರ್ತದೆ ಗೆಳೆಯರೆ ಹಾಗಾಗಿ ಇಲ್ಲಿ ಏನು ಇಳಿ ವಯಸ್ಸು ಅಂತೇಳಿ ಗುರುತಿಸ್ಕೊಳ್ಬಹುದು ಅಂತಕ್ಕಂಥದ್ದು ನೋಡಿ ಸಾಮಾನ್ಯವಾಗಿ ಭಾಷೆಯಲ್ಲಿ ಸಾವಿರಾರು ನುಡಿಗಟ್ಟುಗಳಿವೆ ಈ ಭಂಡಾರಕ್ಕೆ ನಾವು ಮಾಡಬೇಕಾಗಿರುವಂಥ ಕೆಲಸ ಏನಪ್ಪ ಅಂದರೆ ಅತಿ ಹೆಚ್ಚು ಪದಗಳನ್ನು ಓದ್ಕೋಬೇಕು ಅತಿ ಹೆಚ್ಚು ಪದಗಳನ್ನು ಗ್ರಹಿಸ್ಕೊಳ್ಬೇಕು ಅಂದಾಗ ಮಾತ್ರ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಾವು ಎದುರಿಸ್ಲಿಕ್ಕೆ ಸಾಧ್ಯ ಇದೆ ಇಲ್ಲ ಇದ್ದರೆ ಹಲವಾರು ಸಮಸ್ಯೆಗಳು ನಮಗೆ ಎದುರಾಗ್ತಾವೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾರು ಭಾಷಾ ಪ್ರವೀಣರೋ ಅವರು ಸುಲಭವಾಗಿ ಈ ಪತ್ರಿಕೆಯನ್ನು ಎಬ ಎದುರಿಸಬಹುದು ಅಂತಕ್ಕಂಥದ್ದು ತೊಂದರೆಗಳು ಆಗೋದು ನಿಜ ಆದರೆ ಅವುಗಳನ್ನ ಹೆಚ್ಚು ಹೆಚ್ಚು ನಾವು ಓದ್ಕೊಳ್ಬೇಕು ಹೆಚ್ಚು ಹೆಚ್ಚು ಪದಜ್ಞಾನವನ್ನು ಪಡ್ಕೊಳ್ಬೇಕು ಅಂದಾಗ ಮಾತ್ರ ಇಲ್ಲಿ ನಮಗೆ ಆ ಜ್ಞಾನ ಲಭಿಸೋದಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ದು ಹಾಗೆ ನೋಡ್ಕೊಂಡು ಹೋಗೋಣ ಒಂದಷ್ಟು ನುಡಿಗಟ್ಟುಗಳನ್ನು ಭೂಮಿ ತೂಕದ ಮನುಷ್ಯ ಉತ್ತರ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಬಹುದು ಭೂಮಿ ತೂಕದ ಮನುಷ್ಯ ಅಂತಕ್ಕಂಥದ್ದು ಈ ಒಂದು ಪದಕ್ಕೆ ಒಂದು ಅರ್ಥ ಏನು ಅದರ ನಿಜವಾದಂಥ ಅರ್ಥ ಏನು ನೋಡಿ ಮೇಲರ್ಥ ಅಂದರೆ ಬ ತುಂಬ ಭಾರವಾದ ಅಂತಕ್ಕತ್ತೆ ಆದರೆ ನಿಜವಾದಂಥ ಹತ್ರ ಅದೆಲ್ಲ ತಾಳ್ಮೆಯ ಮನುಷ್ಯ ತುಂಬ ತಾಳ್ಮೆ ಗುಣದ ಮನುಷ್ಯ ಅನ್ನುವಂಥದ್ದು ಅರ್ಥ ಆಗತ್ತೆ ಅಂತಕ್ಕಂಥದ್ದು ಹದ್ದಿನ ಕಣ್ಣು ಅಂತ ಹೇಳ್ತೀವಿ ಹದ್ದಿನ ಕಣ್ಣು ಅಂತಂದರೆ ತೀಕ್ಷ್ಣ ದೃಷ್ಟಿ ಹನುಮಂತನ ಬಾಲ ಅಂತ ಹೇಳ್ತೀವಿ ಹನುಮಂತನ ಬಾಲ ಅಂದರೆ ಕೊನೆ ಇಲ್ಲದ್ದು ಅಂತಕ್ಕಂಥ ವಿಚಾರಗಳು ಹ್ಞೂ ತಲೆ ಮಾಸದ ಅಂತ ಹೇಳ್ತೀವಿ ನಿರನುಭವಿ ಅನನುಭವಿ ತೊಲೆ ಮಾಸಿದ ಅಂದ್ರೆ ಅನುಭವಿ ಅನ್ನುವಂಥ ವಿಚಾರ ಅನುಭವವನ್ನು ಪಡೆದವನು ಅಥವಾ ಅನುಭವ ಹೊಂದಿದವನು ನೋಡಿ ಮಾಸದ ಮಾಸಿದ ಅನ್ನುವಂಥ ಎರಡು ಪದಗಳಲ್ಲೇ ವ್ಯತ್ಯಾಸ ಇದೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಕ್ಕಂಥದ್ದು ಅಂಗೈ ನೆಲ್ಲಿ ಅಂದರೆ ಚೆನ್ನಾಗಿ ತಿಳಿದಿರುವ ಅಂತಕ್ಕಂಥದ್ದು ಅಂಗೈ ಅರಗಿಳಿ ಅಂತಂದರೆ ಪ್ರೀತಿಗೆ ಪಾತ್ರವಾದ ಅನ್ನುವಂಥ ಅರ್ಥ ಬರ್ತದೆ ಹಿಂಗೆ ಭಾಷೆಯಲ್ಲಿ ನಾವು ಸಾಕಷ್ಟು ನುಡಿಗಟ್ಟುಗಳನ್ನು ನೋಡಬಹುದು ಅಂತಕ್ಕಂಥದ್ದು ನಾಗಲೇ ಇದ್ದೆ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾದಂಥದ್ದು ಏಳರಿಂದ ಎಂಟು ಪ್ರಶ್ನೆಗಳನ್ನು ಕಡ್ಡಾಯವಾಗಿ ಇಲ್ಲಿ ಕೇಳೇ ಕೇಳ್ತಾನೆ ಐದರಿಂದ ಆರು ಪ್ರಶ್ನೆಗಳು ಎಫ್ ಡಿ ಎಕ್ಕಿದ್ರೆ ಏಳರಿಂದ ಎಂಟು ಅಥವಾ ಒಂಬತ್ತು ಪ್ರಶ್ನೆಗಳನ್ನು ಎಸ್ ಡಿ ಎ ಕೇಳ್ತಾನೆ ಆ ಕಾರಣಕ್ಕಾಗಿ ನೀವು ಇವುಗಳ ಮೇಲೆ ಒಂದಷ್ಟು ಗಮನ ಹರಿಸ್ಬೇಕು ಗೆಳೆಯರೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆಗೆ ಹೋಗೋಣ ಇದರ ಉತ್ತರವನ್ನು ನೋಡಿ ಇಳಿ ಇಳಿವಯಸ್ಸು ಅಂತಕ್ಕಂಥದ್ದಿದೆ ಮುಂದಿನ ಪ್ರಶ್ನೆ ಹೇಗಿದೆ ಗೆಳೆಯರೆ ಒಂದೇ ದೋಣಿಯಲ್ಲಿರು ಒಂದೇ ದೋಣಿಯಲ್ಲಿರು ಅನ್ನುವಂಥ ಒಂದು ನುಡಿಗಟ್ಟಿದೆ ಇದಕ್ಕೆ ನಾಲ್ಕು ಆಯ್ಕೆಗಳಿದ್ದಾವೆ ಸಮೀಪದಲ್ಲಿರು ಬದ್ಧನಾಗಿರು ತೇಲುತ್ತಿರು ಅಂತರ್ಗತನಾಗಿರು ಇದಕ್ಕೆ ಇನ್ನೊಂದು ವಿರೋಧಿ ಇರುವಂಥ ಒಂದು ನುಡಿಗಟ್ಟನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಅಡ್ಡ ಗೋಡೆಯ ಮೇಲೆ ದೀಪ ಇಡು ಅನ್ನುವಂಥದ್ದು ಇದರ ಎಕ್ಸಾಕ್ಟ್ ಅಪೋಸಿಟ್ ಅರ್ಥವನ್ನು ಕೊಡ್ತಾರೆ ಒಂದೇ ದೋಣಿಯಲ್ಲಿರು ಅಂದರೆ ಒಂದೇ ಒಂದು ಸಿದ್ಧಾಂತಕ್ಕೆ ಬದ್ಧನಾಗಿರು ಉತ್ತರ ನೇರವಾಗಿ ಹೇಳ್ತೀನಿ ಬದ್ಧನಾಗಿರು ಒಂದಕ್ಕೆ ಬದ್ಧನಾಗಿರು ಒಂದೇ ದೋಣಿಯಾಗಿರು ಅಂದರೆ ಒಂದೇ ಸಿದ್ಧಾಂತಕ್ಕೆ ಒಂದೇ ನಿರ್ಧಾರಕ ಬದ್ಧನಾಗಿರು ಅಂತೇಳಿ ಎಕ್ಸಾಕ್ಟ್ ಅದರ ಅಪೋಸಿಟ್ ವಿರುದ್ಧ ಅರ್ಥದಲ್ಲಿ ಬಳಸುವಂಥದ್ದು ಅಡ್ಡ ಗೋಡೆಯ ಮೇಲೆ ದೀಪ ಇಡು ಅಂದರೆ ನಿರ್ದಿಷ್ಟವಾದಂಥ ಒಂದು ಆಯ್ಕೆಗೆ ಬರದಿರು ಅಥವಾ ನಿರ್ದಿಷ್ಟವಾದಂಥ ಸಿದ್ಧಾಂತಕ್ಕೆ ಒಪ್ಪಿಗೆಗೆ ಬಾರದಿರುವಂಥ ಸ್ಥಿತಿಯನ್ನು ಇಲ್ಲಿ ನಾವೇನು ಮಾಡ್ತೀವಿ ಅಡ್ಡಗೋಡೆ ಮೇಲೆ ದೀಪ ಇಡು ಅನ್ನುವಂಥ ವಿಚಾರದಲ್ಲಿ ನೋಡ್ತಾ ಇದ್ದೀವಿ ಯಾಕಂದರೆ ಇದರ ಉತ್ತರ ಇಲ್ಲಿ ಗಮನಿಸಿ ಬದ್ಧನಾಗಿರು ಅನ್ನುವಂಥದ್ದು ಇದೆ ಅಂತಕ್ಕಂಥದ್ದು ಇನ್ನು ಬಟ್ಟಿ ಇಳಿಸು ಅಂತಕ್ಕಂಥ ಒಂದು ಪದ ಬಟ್ಟಿ ಇಳಿಸು ಅನ್ನುವಂಥ ಪದಕ್ಕೆ ಇಲ್ಲಿ ಯಾವ ಒಂದು ಆಯ್ಕೆ ಇದೆ ಅಂತಕ್ಕಂಥದ್ದು ಬೆರಳಚ್ಚು ಮಾಡು ಅನುಕರಣ ಮಾಡು ನಕಲು ತಯಾರಿಸು ಮದ್ಯ ತಯಾರಿಸು ಅಂತಕ್ಕಂಥದ್ದು ಹೌದಾ ಇಲ್ಲಿ ಗಮನಿಸಿದಾಗ ಮದ್ಯವನ್ನು ಬಟ್ಟಿಗಳಿಂದ ತಯಾರಿಸ್ತಾರೆ ಆದರೆ ಇದು ಆಗೋದಿಲ್ಲ ಬಟ್ಟಿ ತಯಾರಿಕೆ ಅಂತಕ್ಕಂಥದ್ದು ಆನಂತರ ಅನುಕರಣ ಮಾಡು ಅಂದರೆ ಅನುಕರಣಾವೇ ಅನುಕರಿಸಿ ಹೇಳುವಂಥ ಪದಗಳು ಬೆರಳಚ್ಚು ಮಾಡುವಂಥದ್ದು ಕೂಡ ಆಗೋದಿಲ್ಲ ನೆರಳಚ್ಚು ಅಂದರೆ ಎಲ್ಲೋ ಒಂದು ಕಡೆ ಒಪ್ಪಬಹುದು ಅಂತಕ್ಕಂಥದ್ದು ಆದರೆ ಸರಿಯಾದಂಥದ್ದು ಬಟ್ಟಿ ಇಳಿಸು ಅಂದರೆ ನಕಲು ತಯಾರಿಸು ಅನ್ನುವಂಥ ಉತ್ತರ ಬರ್ತದೆ ಗೆಳೆಯರೆ ಹಾಗಾಗಿ ಬಟ್ಟೆ ಇಳಿಸು ಅನ್ನುವಂಥ ಪದಕ್ಕೆ ನಕಲು ತಯಾರಿಸು ಅನ್ನುವಂಥ ಒಂದು ಪದ ಸರಿಯಾದದ್ದು ಆಗಿರ್ತದೆ ಅಂತಕ್ಕಂಥದ್ದು ಭಾಷೆಯಲ್ಲಿ ಸಾಕಷ್ಟು ನೋಡ್ತೀವಿ ನಾವು ಇಂದ್ರ ಚಂದ್ರ ಅನ್ನು ಅನ್ನುವಂಥ ಪದ ಇದೆ ಅದನ್ನು ನಾವು ಅರ್ಥ ನೋಡಿದಾಗ ಅತಿಯಾಗಿ ಹೊಗಳು ಅನ್ನುವಂಥ ವಿಚಾರ ಬರ್ತದೆ ಮೂಗು ತೂರಿಸು ಅಂದರೆ ಮಧ್ಯ ಪ್ರವೇಶಿಸು ಕಿವಿ ಕಚ್ಚು ಅಂತಂದರೆ ಇಲ್ಲಿ ಚಾಡಿ ಹೇಳು ಹಿತ್ತಾಳೆ ಕಿವಿ ಅಂದರೆ ಚಾಡಿ ಕೇಳುವ ಸ್ವಭಾವ ಭಾಷೆಯಲ್ಲಿ ಸಾಕಷ್ಟು ಬರ್ತವೆ ಅವುಗಳನ್ನೆಲ್ಲ ನಾವು ಗ್ರಹಿಸಬೇಕು ಅಂತಕ್ಕಂಥದ್ದು ಇದರ ಉತ್ತರವನ್ನು ಗಮನಿಸಿ ನಕಲು ತಯಾರಿಸು ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಗೆಳೆಯರೆ ಹೀಗಾಗಿ ಒಟ್ಟು ನಾವು ಈ ಒಂದು ಅವಧಿಯೊಳಗೆ ಇಪ್ಪತ್ತು ಮುಖ್ಯವಾದಂಥ ಪ್ರಶ್ನೆಗಳನ್ನು ನೋಡಿದ್ವಿ ಇದು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷಾ ದೃಷ್ಟಿಯಿಂದ ತುಂಬ ಉಪಯುಕ್ತವಾದದ್ದು ಗೆಳೆಯರೆ ಹಂತ ಹಂತವಾಗಿ ನಾವು ಇಡೀ ಒಂದು ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ಅವಲೋಕನ ಮಾಡಿದಾಗ ಹೊಸ ಹೊಸ ವಿಚಾರಗಳನ್ನು ಗಮನಿಸಲಿಕ್ಕೆ ಸಾಧ್ಯ ಐತಿ ಇದು ನಿಮ್ಮ ಮುಂದಿನ ಪರೀಕ್ಷೆಗೆ ಉತ್ತಮವಾದಂತಹ ಒಂದು ವಿಷಯ ಆಗುತ್ತೆ ಅನ್ನುವಂಥದ್ದನ್ನು ನಾನು ಮನಗೊಂಡು ನಿಮಗೆ ಪರೀಕ್ಷೆಗಳಿಗೆಲ್ಲ ಶುಭ ಹಾರೈಸ್ತಾ ಇದ್ದೀನಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಶ್ನಲ್ ವೀಡಿಯೋಸ್